అక్షతాని సమర్పయామి, పుష్పమాలికాని సమర్పయామి, గంధాంధరిహామి, కుంకుమాలికాని సమర్పయామి, తాంబూలం సమర్పయామి, అక్షతాన్ని సమర్పయామి, నమ పూజాంచేన కరిష్యామహ. ఓం కేశవాయ కేశవాయ నమః. గంగే యమునే దేవ గోదా సరస్వతి నర్మదా సింధు కావేరి జలే సింధరించురు. వింటన్ సర్ప్రియామి, మాదిత్యా తప్పయామి, గోవిందం తప్పయామి, గోవింద దక్షిణాం తప్పయామి తప్పయామి, సిద్ధం మాదేవ తప్పి తప్పయామి. ಯಜಮಾನ್ರೆ, ಎಲ್ರು ಸತ್ತಿರೋರಿಗೆ ತರಪಣ ಬಿಡೋದು ನೋಡಿದ್ದೀನಿ, ಆದ್ರೆ ನೀವು ಬತ್ತಿದವರಿಗೆ ತರಪಣ ಬಿಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ನನ್ನ ತಮ್ಮನ್ನ ಕೊಂದು ನಮ್ಮನ್ನ ಊರ್ ಬಿಡೋ ಹಾಗೆ ಮಾಡ್ದ, ನಮ್ಮ ಸಂಸಾರನ ಚಿತ್ರ ಚಿತ್ರ ಮಾಡ್ದ, ನಮ್ಮನ್ನ ಮಂಡ್ಯದ ಮಣ್ಣಿಗೆ ಕಾಲಿಡ್ದಾಗ ಮಾಡ್ದ, ಅವನ ಸಾವು ಅದೇ ಮಂಡ್ಯದ ಮಣ್ಣಲ್ಲಿ ಹಾಕ್ಬೇಕು. ಅದಕ್ಕೆ ತರ್ಪಣ ಬಿಟ್ಟು ಅವನ ಆತ್ಮದ ಹತ್ರ ಕೇಳ್ಕೊತಾ ಇದ್ದೀನಿ. ತಪ್ಪು, ದ್ವೇಷ ಒಳ್ಳೇದಲ್ಲ, ಮೋಸ ಮಾಡುವ ಹೆಸರನ್ನ ಮಗನಿಡಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಹೌದಾ? ಹಾಗಾದ್ರೆ ನಾನ್ ನಿನ್ನ ಕೊಂದ್ರೆ ನನ್ನ ಹೆಸರನ್ನ ನಿನ್ನ ಮಗಂಗೋ ಮೊಮ್ಮಗಂಗೋ ಇಡ್ತಾರ? ಉಸಿರಾಡೋ ಗಾಳಿಲಿ, ಹರಿದಾಡೋ ರಕ್ತದಲ್ಲಿ, ನಡೆದಾಡೋ ದಾರಿಗಳಲ್ಲೆಲ್ಲ ನನ್ನ ಶತ್ರು ತುಂಬಿಕೊಂಡು ನನ್ನ ಜೀವನನೇ ನರ್ಕ ಮಾಡಿದಾನೆ. ಅದರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅವನ ದೇಹದಿಂದ ಪ್ರಾಣ ಬಿಡುಗಡೆ ಆಗ್ಲೇಬೇಕು. ಬೃಹನ್ನಳೆ ವೇಷದಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ಯಾ? ಬಾರೋವರೆಗೆ ನಮ್ಮ ನೀತಿ ಕಡ ಈ ನಮ್ಮ
ನಿಮ್ಮ ನಾಡಿನ ಒಂದಿಂಚು ಜಾಗನ ಬಿಟ್ಟು ಕೊಡಲಾರೆವು. ಎಲ್ಲರಪ್ಪ ನೀನೆಂದು ನಮ್ಮ ಕಾಯವಪ್ಪ ಮೌರ್ಯ ಓವಪ್ಪ ಮೌರ್ಯ. ಅಪ್ಪ ಹಚ್ಚಿದ್ರೆ ಹೇಳು ತಪ್ಪೆನಪ್ಪ ಮೌರ್ಯ ಓವಪ್ಪ ಮೌರ್ಯ. ಹುಟ್ಟಾಕು ಪ್ರೀತಿನ ಸುಖಕ್ಕು ದ್ವೇಷನ ನಮ್ಮೆಲ್ಲ ವಿಜ್ಞಾನ ಭಗ್ನ ಮಾಡಪ್ಪ. ಡೈರಿ ಕಳಿಸ್ಬಿಟ್ಟು ಅವ್ರು ಬಾಕಿ ಕೊಟ್ಟಿಲ್ಲ, ಬೇಗ ಬಾಕಿ ಕಳ್ಸಿಕೊಡಕ್ ಹೇಳಿ. ಆಯ್ತಣ್ಣ. ಹಾಗೇನೆ ದನಗಳನ್ನೆಲ್ಲ ಕೊಟ್ಟಿಗೆ ಕಟ್ಟಿಸ್ಬಿಡಿ. ಸರಿ ಅಣ್ಣ. ರಾಮಚಂದ್ರಣ್ಣ ಬನ್ನಿಲ್ಲಿ. ಏನಣ್ಣ? ತೋಳಿ ಇದು ದುಡ್ಡು ಅಂಗಡಿಗೆ, ಆಮೇಲೆ ಇವತ್ತಿನ ಲಿಸ್ಟ್ ಎಲ್ಲ ಇದ್ರೊಳಗಿದೆ, ಇವಾಗ್ಲೇ ಕಳ್ಸಿಕೊಡಿ ಅಂತೇಳಿ. ಮಾವಯ್ಯ ಮಕ್ಕಳೆಲ್ಲ ಇದ್ರ? ಅಯ್ಯೋ ಅವರೆಲ್ಲ ಇಷ್ಟು ಬೇಗ ಎಲ್ಲಪ್ಪ ಹೇಳ್ತಾರೆ, ನೀನ್ ಕೊಟ್ಟಿರೋ ಸಲಿಗೆಯಿಂದ ಸೋಂಬೇರಿಗಳಾಗಿ ಹೋಗಿದ್ದಾರೆ. ಹೋಗಿ ಎಪ್ಸು. ಪ್ರಿಯಾ ಪ್ರಿಯಾ ಏಳಮ್ಮ. ಏನಣ್ಣ ನೀನು, ಕಾಲೇಜ್ ಇರೋದು 10 ಗಂಟೆಗೆ, ಇಷ್ಟೇನ್ ಮಾಡ್ಲಿ? ನೋಡೋ ಬಂಗಾರಿ, ಕತ್ಲಾಗೋಕು ಮುಂಚೆ ಮನೆ ಸೇರ್ಕೋಬೇಕು, ಸೂರ್ಯ ಹುಟ್ಟೋಕು ಮುಂಚೆ ಹಾಸಿಗೆ ಬಿಟ್ಟಿರ್ಬೇಕು ಅಂತ ದೊಡ್ಡವ್ರು ಹೇಳಿದಾರೆ. ಹೇಳೋ ಮರಿ. ಹೋಗಣ ನೀನು, ನೆಮ್ಮದಿಯಾಗಿ ಮಲ್ಗೋಕೂ ಬಿಡಲ್ಲ. ಎದ್ದೇಳು ಎದ್ದೇಳು, ಕಾಲೇಜ್ ಲೇಟ್ ಆಗುತ್ತೆ. ಬಾ ಬಾ ಬಾ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನೋಡು ನೋಡ್ಬಿಟ್ಟು ಕಲ್ತ್ಕೋ ಅಣ್ಣ. ಇಷ್ಟೊತ್ತವರೆಗೂ ಮನ್ಗಿದ್ಯಾ? ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿ ಬಿಡ್ಬೇಕು ತಾನೆ? ಏನು ಇಷ್ಟೆಲ್ಲ ಕೆಲಸ ನಾನೇ ಮಾಡ್ಬೇಕಾ? ಮತ್ತೆ ಈಗ ಮಾಡದೆ ಇದ್ರೆ ನಾಳೆ ದಿನ ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಅವ್ರು ನಮ್ಮ ನೋಡ್ ಆಡ್ಕೊಳಲ್ವಾ? ಬೇಗ ಬೇಗ ಅಲ್ಲಿ ಉಚ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ಬಂಗಾರಿ. ಅಪ್ಪಯ್ಯ ನಮ್ ಕೆಲ್ಸಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಯ್ಯ. ಹಲೋ, ಒಂದ್ ನಿಮಿಷ ಸರ್. ಏ ಶ್ವೇತಾ, ಪಾರು ಫೋನ್ ಇದೆ ಕಣೆ. ಏಯ್ ಪಾರು ಫೋನ್ ಬಂದಿದೆ ಕಣೆ. ಸೋನಿಯಾ ಪಾರು ಫೋನ್ ಬಂದಿದೆ. ಏ ಪಾರು ಫೋನ್ ಬಂದಿದೆ ಕಣೆ. ಹಾಯ್ ಪಾರು. ಹಾಯ್ 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 ಪಾರು. ಹಾಯ್ ಹಾಯ್. ಹಲೋ ಹಲೋ ಪಾರು. ಹಾಯ್ ಡ್ಯಾಡಿ, ಹೇಗಿದ್ಯಾ ಬರೀ? ಫೈನ್ ಥ್ಯಾಂಕ್ ಯು. ಕರೆಕ್ಟ್ ಟೈಮ್ ಕಾಫಿ ತಿಂಡಿ ತೋತಾ ಇದ್ಯಾ? ಹೌದು ಡ್ಯಾಡಿ. ನೈಟ್ ಅಲ್ಲಿ ಬರೀ ಲಿಕ್ವಿಡ್ ಅಲ್ಲಿ ಇರ್ಬಾರ್ದಮ್ಮ, ಏನಾದ್ರು ತಿನ್ಬೇಕು. ಆಯ್ತು. ಹಾಸ್ಟೆಲ್ ಎಲ್ಲ ಸೌಕರ್ಯ ಇದೆ ತಾನೆ? ಚೆನ್ನಾಗಿದೆ ಡ್ಯಾಡಿ. ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ತಾನೆ? ಹೋಗ್ತಾ ಇದೀನಿ. ಆಯ್ತು. ಬರೀದೆ ನಿಮ್ಮ ಅಮ್ಮನ್ಗೆ ಒಂದು ಫೋನ್ ಮಾಡಮ್ಮ. ಸರಿ ಸರಿ. ಸೋನಿಯಾ ಅವಳ ಫೋನ್ ಇಡ ಕೇಳೆ. ಹಲೋ ಹಲೋ. ಹಾ ಆಯ್ತು ಸರ್. ಹುಚ್ಚು ಹುಡುಗಿ. ಹಾಯ್ ಅಲ್ಲಿ ಹುಡುಗರು. ಹಾಯ್ 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 ಪಾರು. ಹಾಯ್. ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ, ಹುಡುಗಿರನ್ ಚುಡಾಯಿಸ್ದ ಅಂತ
ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಅಂತೆ. ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿಯನ್ನ ರಾಗಿಂಗ್ ಮಾಡೋದು, ಚುಡಾಯಿಸೋದು ಎಲ್ಲ ಮಾಮೂಲು ಕಣೆ. ಅದಕ್ಕೋಸ್ಕರ ಇವ್ನ್ ಕಾಲೇಜಿಂದ ಡಿಬಾರ್ ಆಗ್ಬೇಕ? ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ ಏನ್? ಇಷ್ಟೊಂದೇ ನೋಡ್ತಿದ್ಯಾ? ನಾನು ಯಾರು ಗೊತ್ತಾ? ಸಿಲಿಂಡರ್ ಸಿನನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡೆಡ್ ಕ್ವೀನ್, ಕ್ರೇಜಿ ಕ್ವೀನ್ ಎಲ್ಲ ಟಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲೇ. ಪರ್ಮಿಷನ್ ಇಲ್ಲದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ, ನೀವೆಲ್ಲ ಹೇಗೋ ಬಂದ್ರಿ? ಹರ್ಷ ತಗೋಪ್ಪ ಕಾಫಿ. ಥ್ಯಾಂಕ್ಸ್. ಪ್ರಿಯಾ ಮರಿ ಏನ್ ಮಾಡ್ತಿದ್ಯಾ? ತಗೋಪ್ಪ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ ಏನಾಯ್ತು? ಮಾವಯ್ಯ ಅಣ್ಣನ್ ನೀವಾದ್ರೂ ಹೇಳ್ಬಾರ್ದ ನಾನ್ ನಿನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತ. ಏನಮ್ಮ ನೀನು, ನಿಮ್ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜ್ಯುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ, ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ, ಆದ್ರೆ ಅನುಭವಿಸೋರಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ನಾನು ಮಾತಾಡದ್ನಲ್ಲ. ಓ ಗುಡ್ ಮಾರ್ನಿಂಗ್, ಬರೀ ಗುಡ್ ಮಾರ್ನಿಂಗ. ಸರಿ ಒಂದ್ ಕೆಲಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡ. ಏ ನಂಗ್ ನೋಡ್ತಿದ್ಯಾ, ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೋ ಅಕ್ಕ ತಂಗಿರ್ ಇಲ್ವೇನ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರ್ ಹತ್ರ ಕೇಳಿ, ನಾವು ಮಾಡೋ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ ಅಣ್ಣಂಗ್ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ, ಇನ್ನು ಒಂದ್ ಎರಡ್ ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ, ಇವತ್ತು ನನ್ನ ಹತ್ರ ಕೆಟ್ಟದಾಗ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ, ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ ಹಾಗೆ, ಇದನ್ನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ರು ಮತ್ತೆ ಏನಾದ್ರು? ಹಾಗೆಲ್ಲ ಏನೂ ಆಗಲ್ಲ, ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು, ನಾನು ಅವ್ರಿಗೆ ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ ಕಾಫಿ ಕೊಡಿ. ತಕೊಳ್ಳೋ. ಇವನ್ ಯಾವಾಗ್ಲೂ ಹಿಂಗೇನೆ, ಇಂಥ ಕಚ್ಚಾ ಫೆಲ್ಲೋ ಅಂತ ಅನ್ಕೊಂಡಿರ್ಲಿಲ್ಲ. ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂಥರ ರೌಡಿ. ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಪ್ಪ. ಅಪ್ಪ ಇವನೇ ಅಪ್ಪ ಅವನು. ಹೇ ಯಾರೋ ನೀನು, ನಿನ್ ಬುದ್ಧಿ ಗಿದ್ದಿ ಇದೆಯೋ, ನನ್ನ ಮಗಳಿಂದ ಕಾಲೇಜಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಂತೆ, ಏನ್ ಅನ್ಕೊಂಡಿದ್ಯಾ ನೀನು? ಏನಲ್ಲೋ ಕಂಡವ್ರ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ ಮನೇಲಿ ಅಕ್ಕ ತಂಗಿ ಯಾರು ಇಲ್ವೇನು? ನನ್ ಮಗಳ ಬೆನ್ನ ಯಾಕೆ ಬಂದಿದ್ಯಾ? ಯಾರೋ ನೀನು ಹೆಂಗೈತೆ ಮೈಗೆ, ನನ್ ತಂಗಿನ ಪಾಲ ಮಾಡ್ಕೊಂಡ್ ಬರ್ತೀಯ? ಏಯ್ ಯಾರ ಹಂಗ್ ನೋಡ್ತಾ ಇದ್ಯಾ, ಬಿಟ್ಟ ಅಂದ್ರೆ ಲ್ಯಾಪ್ಟಾಪ್ ಹೋಗ್ತೀಯ ಅಷ್ಟೇ. ಅವನತ್ತೇನ ಮಾತು, ಹೋಗ್ ಪೊಲೀಸಿಗೆ ಫೋನ್ ಮಾಡೋ, ಒಂದು ಬುದ್ಧಿ ಕಲಿಸ್ತಾರೆ ಇಂಥವ್ರಿಗೆ. ಒಂದ್ ನಿಮಿಷ. ನಿಮ್ ಮನೆ ಹೆಣ್ಮಕ್ಳಿಂದ ನಾನ್ ಬಂದಿದ್ದಕ್ಕೆ ನೀವೆಲ್ಲ ಎಷ್ಟೊಂದ್ ಕೋಪ ಮಾಡ್ಕೋತಾ ಇದ್ದೀರಲ್ಲ, ನಿಮ್ ಮಗ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಾ ಇದ್ದಾನಲ್ಲ, ಇದ್ ನಿಮಗ್ ಸರಿ ಅನ್ಸುತ್ತಾ? ನಿನ್ ತಂಗಿನ ಬರೀ ನಾನ್ ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದ್ ಎಗರಾಡ್ತಾ ಇದೆಯಲ್ಲ,
ದಿನ ಕಾಲೇಜಿಗೆ ಬರೋ ನನ್ನ ತಂಗಿಗೆ ಅಸಹ್ಯವಾಗಿ ಮಾತಾಡಿ ಅವಳು ಮನ್ಸು ನೋಯಿಸ್ತಾ ಇನ್ನು ನನಗೆಷ್ಟು ನೋವಾಗಬೇಕು. ಒಂದೇ ಕಾಲೇಜಲ್ಲಿ ಓದೋರೆಲ್ಲ ಒಡ ಹುಟ್ಟಿದವ್ರ ತರ ಸ್ನೇಹಿತರ ತರ ಇರಬೇಕು. ನಿಮ್ ಸ್ನೇಹಿತರುಗಳ ಮೇಲೆ ಬೇರೆ ಯಾರು ಕಣ್ಣಾಗದೆ ರೀತಿ ನೀವುಗಳೇ ನೋಡ್ಕೋಬೇಕು. ಆಗ್ಲೇ ನಾವು ನಮ್ಮವರು ನಮ್ಮೂರು ನಮ್ಮ ದೇಶ ಅನ್ನೋ ದೇಶ ಪ್ರೇಮದ ಸ್ವಾಭಿಮಾನ ಬೆಳೆಸೋದಕ್ಕೆ ಸಾಧ್ಯ. ಅದನ್ ಬಿಟ್ಟು ನಾವು ನಮ್ಮ ಪಕ್ಕದಲ್ಲಿರೋರ ಮೇಲೆ ಕಣ್ಣಾಕಿದ್ರೆ ಪಕ್ಕದ ದೇಶದವರು ನಮ್ಮ ದೇಶದ ಮೇಲೆ ಕಣ್ಣಾಕ್ತಾರೆ. ಯಾಕೆ ಅಂದ್ರೆ ನಮ್ಮ ಭಾರತ ಮಾತೇನೋ ಒಂದು ಹೆಣ್ಣೆ ಅಲ್ವಾ. ನೀನ್ ವಿದ್ಯಾವಂತ ಬುದ್ಧಿವಂತ, ಅದಕ್ಕೆ ನಿಂಗೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಒಂದ್ ತಿಳ್ಕೊ, ಎಲ್ರು ಈ ಗಣೇಶನ್ ತರ ಬುದ್ಧಿ ಹೇಳೋಷ್ಟು ಒಳ್ಳೆಯವರಾಗಿರಲ್ಲ. ಐ ಆಮ್ ಸಾರಿ ಸರ್, ನನ್ನಿಂದ ತಪ್ಪಾಗಿದೆ. ಆದ್ರೆ ಇನ್ನು ಮುಂದೆ ಆತರ ತಪ್ಪು ಮಾಡಲ್ಲ ಸರ್. ತಿಳಿದೆ ನಾವು ತಪ್ಪು ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸಪ್ಪ. ನಮ್ಮ ಮಗ ಇನ್ ಮುಂದೆ ಇಂಥ ತಪ್ಪು ಮಾಡದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಸರ್, ನನ್ಗೆ ಇಷ್ಟು ದಿನ ಒಬ್ಳೆ ತಂಗಿ ಇದ್ಲು, ಆದ್ರೆ ಇನ್ ಮುಂದೆ ಇಬ್ರು ತಂಗಿ ಇರ್ತಾರೆ ಸರ್. ಎಕ್ಸ್ಕ್ಯೂಸ್ ಮಿ, ಕಾಲೇಜಲ್ಲಿ ಓದೋ ನಾವು ಸ್ನೇಹಿತರು ಅನ್ನೋದನ್ನ ಮರೆತು ಹುಡುಗರಿರೋದೇ ಹುಡುಗಿನ ರೇಕ್ಸಕ್ಕೆ ಅಂತ ಅನ್ಕೊಂಡಿದ್ವಿ. ಇನ್ ಮುಂದೆ ಆತರ ತಪ್ಪಾಗಲ್ಲ. ವಿ ಆರ್ ವೆರಿ ಸಾರಿ. ಐ ಆಮ್ ಸಾರಿ. ಸತ್ಯ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ನೋಡಿ, ನಮ್ ಕಾಲೇಜ್ ಹುಡುಗರು ಅವ್ರ ಜೊತೆ ಓದೋ ಹುಡುಗಿ ಮಾನ ಪ್ರಾಣ ಕಾಪಾಡೋ ಒಳ್ಳೆ ಸ್ನೇಹಿತರಾಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಖಂಡಿತ ಇನ್ಮೇಲೆ ಹಾಗೆ ಇರ್ತೀವಿ. ಅಂದ್ಮೇಲೆ ನಿಮ್ ಯಾಕೆ ಸಾರಿ ಅನ್ನೋ ಫಾರ್ಮಾಲಿಟೀಸ್? ಲೆಟ್ಸ್ ಬಿ ಫ್ರೆಂಡ್ಸ್. ಶೋರ್. ಓಕೆ. ಇಷ್ಟ್ ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಪ್ರಿನ್ಸಿಪಲ್ ಹೇಳ್ತೀನಿ, ಇನ್ನೋ ಭಯ ನೋಡೋ ಅದಕ್ಕೆ. ಹಲೋ, ಸ್ಟೂಡೆಂಟ್ಸ್ಗೆ ಹೆದರ್ಸೋ ಪ್ರಿನ್ಸಿಪಲ್ ನಾನು ಇವತ್ವರೆಗೂ ನೋಡಿಲ್ಲ ಕಣೆ. ಮುಂದೆ ಹೇಗೋ ಗೊತ್ತಿಲ್ಲ. ಮತ್ ಹೇಗ್ ಬದ್ಲಾದ್ರು? ಬುದ್ಧಿ ಕಲ್ತ್ರು. ಯಾರಿಂದ? ನಿಮ್ಮ ಅಣ್ಣನಿಂದ. ನಮ್ಮ ಅಣ್ಣನ? ಬುದ್ಧಿವಂತರು ಯಾವಾಗ್ಲೂ ಹಾಗೆ ಕಣೆ, ತಡ್ರು ತನ್ ಬುದ್ಧಿವಂತರು ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಬುದ್ಧಿವಂತರು ಅವ್ರ ಕೆಲ್ಸದ ಮೂಲಕ ಮಾಡಿ ತೋರಿಸ್ತಾರೆ. ನಿಮ್ ಅಣ್ಣ ಗ್ರೇಟ್ ಕಣೆ. ಐ ಲೈಕ್ ಹಿಮ್. ಏನಂದ? ಐ ಲೈಕ್ ಹಿಮ್ ಅಂದೆ, ಅದ್ರಲ್ಲಿ ಏನ್ ತಪ್ಪು? ಅಮ್ಮಣ್ಣಿ, ನಮ್ ಅಣ್ಣ ಭೀಷ್ಮ ವಿವೇಕಾನಂದ ಆಂಜನೇಯ ಇದ್ದ ಹಾಗೆ, ಬ್ರಹ್ಮಚಾರಿ. ಅಯ್ಯೋ ಪಾಪ, ನಿಮ್ ಅಣ್ಣಂಗೆ ಕರೆಕ್ಟ್ ಆಗಿ ಹುಡುಗಿ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಮದ್ವೆ ಆಗಿಲ್ಲ. ನಮ್ ಅಣ್ಣನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಸರಿ ಹಾಗಿದ್ರೆ ಒಂದ್ ಬೆಟ್ ಕಟ್ಟಣ. ಬೆಟ್ಟ? ಎರಡ್ ದಿವಸದಲ್ಲಿ ಒಂದ್ ಅದ್ಭುತ ನಡೆಯುತ್ತೆ, ನೋಡ್ತಾ ಇರು. ಏಯ್, ಇವಳು ಹೇಳ್ದಂಗೆ ಮಾಡೇ ಮಾಡ್ತಾಳೆ ಕಣೆ, ನೋಡೋಣ. ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನನಗೆ ಚಪ್ಪಲಿ ಹೊಡಿತೀಯಾ? ಎಷ್ಟು ಮಾನ್ಯತೆ ಇರ್ಬೇಕು? ಚಪ್ಪಲಿ ಸವೆ ಆದ್ಮೇಲೆ ಬಂದಿದ್ಯಾಲ. ಸರಿ, ನಾವು ಮೂರು ಬಿಟ್ಟವರು, ಈಗ ನೀನೇನ್ ಬಿಡ್ತೀಯ? ಕೊಟ್ ಸಾಲ ತೀರಿಸ್ತಾ ಇದ್ರೆ ಅದ್ರ ಋಣ ಸಾಯವರೆಗೂ ಕಾಡುತ್ತಂತೆ. ಏಯ್, ಹತ್ರ ಬರ್ಬೇಡ, ಬಂದ್ರೆ ಚೆನ್ನಾಗಿರಲ್ಲ. ದೂರ ಇದ್ರೆ ಸಾಲ ತೀರ್ಸಕ್ ಆಗಲ್ಲ. ಬರೀ ನೋಡ್ಕೊಂಬಂದ್ರೆ ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋನ್ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋಳು ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳು ಅಂತೆ. ಮೊದ್ಲು ಅವನಿಂದ ಕಾಪಾಡು. ಅಣ್ಣ, ಇವರಿಂದಾದ ಅಪರಾಧ ಆದ್ರೂ ಏನು ಅಂತ ಕೇಳ್ಬೋದಾ? ಇವಳು ನನಗೆ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ಕಳೆದಿದ್ದಾಳೆ, ಅದಕ್ಕೆ ನಾನು ಇವಳು ಮಾನ ಕಳೆಯಕ್ ಬಂದಿದ್ದೀನಿ.
ಇದು ನ್ಯಾಯನೇ. ಏನ್ ನ್ಯಾಯ? ಇವ್ನ ನನ್ ಮೇಲೆ ಕೈ ಹಾಕಕ್ ಬಂದ, ಅದಕ್ಕೆ ನಾನು ಇವ್ನ ಚಪ್ಪಲಿ ನೋಡಿದೆ. ಅದು ತಪ್ಪಲ್ವಣ? ಅದನ್ನ ಕೇಳಕ್ ನೀನ್ ಯಾರೋ? ಈಗ ಕೇಳ್ದಲ್ಲ, ಇದು ನ್ಯಾಯ. ಪರರ ಚಿಂತೆ ನಮಗೆ ಯಾಕೆ ಅಂತ ದೊಡ್ಡವ್ರು ಹೇಳಿದಾರೆ. ನೀವುಂಟು, ಇವ್ರುಂಟು. ಒಂದ್ ಗಂಡ್ಸಾಗಿ ಒಂದ್ ಹೆಣ್ಣನ್ ಕಾಪಾಡದೆ ಹೋಗ್ತಾ ಇದೆಯಲ್ಲ, ಇದನ್ನು ನ್ಯಾಯನೇ ಅಲ್ಲ ಅಣ್ಣ. ಯಾವಾಗ ಒಂದ್ ಒಂಟಿ ಹೆಣ್ಣು ಮಧ್ಯರಾತ್ರಿಲಿ ಧೈರ್ಯವಾಗಿ ಓಡಾಡ್ತಾಳೋ ಆಗ ನಮ್ ದೇಶ ರಾಮರಾಜ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ನೀವುಗಳು ನೋಡಿದ್ರೆ ಮೊಟ್ಟ ಮಧ್ಯಾಹ್ನನೇ ಸುರು ಹಚ್ಕೊಂಡ್ಬಿಟ್ಟಿದ್ರ, ತಪ್ಪಲ್ವಣ? ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ದೇವ್ರ? ತಪ್ಪನ್ನ ತಡಿಯೋಕೆ ತಿದ್ದೋಕೆ ಒಬ್ಬ ಒಳ್ಳೆ ಮನುಷ್ಯ ಆದ್ರೆ ಸಾಕಲ್ವಾ? ಅದಕ್ಕೆ ಒಳ್ಳೆ ಮಾತನಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗ್. ತಪ್ಪಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಕಾನೂನೇ ಒಪ್ಪಲ್ಲಣ. ಅಂದ್ರೆ ನೀನೇನ್ ಪೊಲೀಸ? ಅಣ್ಣ, ನಾನ್ ಕಾವ್ಯ ಹಾಕಲ್ಲ, ಆದ್ರೂ ಬುದ್ಧಿವಾದ ಹೇಳ್ತೀನಿ. ಕರಿಕೋಟ್ ಹಾಕಲ್ಲ, ಆದ್ರೂ ನ್ಯಾಯದ ಪರವಾಗಿರ್ತೀನಿ. ಕಾಕಿ ಹಾಕಲ್ಲ, ಆದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಶಿಕ್ಷೆ ಕೊಡ್ತೀಯ? ನನಗೆ ಶಿಕ್ಷೆ ಕೊಡ್ತೀಯ? ಕೊಡೋ ಅಣ್ಣ. ಅಣ್ಣ, ಇವತ್ತು ಶುಕ್ರವಾರ, 10:30 to 12 ತನಕ ರಾವುಗಾಲ. ರಾವುಗಾಲದಲ್ಲಿ ನಾವ್ ಯಾರ ಮೇಲೂ ಕೈ ಮಾಡಲ್ಲ. 12 ಒಳಗ್ ನೀವು ನನ್ನ ನೋಡುದು ಇವಳನ್ ಕರ್ಕೊಂಡು ಹೋಗ್ಬೋದು. ಇಷ್ಟ ಟೈಮ್ ಅಲ್ಲಿ ನೀವು ನನ್ನ ನೋಡಿಲಿಲ್ಲ ಅಂದ್ರೆ ಆಮೇಲೆ ನಾನ್ ನಿಮ್ಮ ನೋಡುದು ಇವಳನ್ ಕರ್ಕೊಂಡು ಹೋಗ್ತೀನಿ. ಇದು ನ್ಯಾಯ ಅಣ್ಣ? ಒಂದ್ ನಿಮಿಷ ಅಣ್ಣ, ಅದಕ್ಕೆ ಅಂತ ಒಂದ್ ಸ್ಟೈಲ್ ಬೇರೆ ಇದೆ. ಹಾಯ್
ಕಾಪಾಡ್ನಲ್ಲ ಮತ್ತಿನೇನು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ? ಲೊಟ್ಟೆಮ್ಮ ಹೋಗಲೆ ಇವತ್ತೇನೋ ನಂಗೆ ಕಾಪಾಡ್ದೆ, ಅವ್ನು ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ನೀನೇ ಬರ್ತೀಯಾ? ಮೊದ್ಲೇ ಗೊತ್ತಾದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನಿನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು, ನಾನೇ ಬರ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಸರಿ ಬರ್ಕೋ, ನಂಬರ್ 278 11 ಕ್ರಾಸು 7 ಮೇನು ಗಾಂಧಿ ಬಜಾರ್ ಬೆಂಗಳೂರು. ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡೆಯಕ್ ಹೋಗ್ಬಿಟ್ಯಾ? ನಿನಗ್ ಬಂದಿರೋ ಗುರುದೇಸೆ ಹೊಟ್ಟೋಗುತ್ತೆ. ಬರಲ ಜೋಪಾನವಾಗಿ ಮನೆಗೆ ಹೋಗು. ಗುರು ನೀನಾಗ ಸಿಕ್ಕದ್ಮೇಲೆ ನನಗೆ ಶುಕ್ರದಶೆ ಸ್ಟಾರ್ಟ್ ಆಯ್ತು. ನಿಮಗೇನು ಗಣೇಶ್ ಅವ್ರು ಎಲ್ಲಿ? ಎಲ್ಲೋದ್ರೂ ಈ ನನ್ನ ಮಗನೇ ಅಡ್ಡ ಬರ್ತೇನೆ, ಯಾಕೆ ನಾನ್ ಬೇಡವಾ? ನೀವ್ಯಾರು? ಸುಬ್ರಹ್ಮಣ್ಯ ಅನ್ಕೊಳ್ಳಿ. ಓ ಅವ್ರ ತಮ್ಮನ? ಎಲ್ಲಿ ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ. ಬಂದ ನಿನ್ ಬಗ್ಗೆ ಹೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಅದು ನಾನು ಇವತ್ತಿಂದ ಇಲ್ಲೇ ಇದ್ದೆ. ಇಲ್ಲ ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ. ರೌಡಿಗಳ? ಇಲ್ಲ ನೀನೇನೋ ಹೊಡೆದ್ಬಿಟ್ ಬಂದ್ಬಿಟ್ಟೆ, ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ ಚೀಲಕ್ಕೆ ಯಾರು ಗ್ಯಾರಂಟಿ? ಇನ್ಮೇಲೆ ನಾನ್ ನಿನ್ ಚೀಲಕ್ಕೆ ಗ್ಯಾರಂಟಿ. ಏ ನಿನ್ ಚೀಲ ಕಾಪಾಡೋದಕ್ಕೆ ನಮ್ಮ ಮನೆ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ? ನಡಿ ಆಚೆ. ನೀನೇ ಹಿಂಗ ಅಂದ್ಮೇಲೆ ನನ್ ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು. ಅಯ್ಯೋ ಲೇ ಗಣೇಶ, ಈ ಹೆಣ್ಣು ಮಗುನ ಕಾಪಾಡಕ್ ಆಗದೆ ಅವಳ ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಣಸು ಅಂತಾನೇನಲೇ. ಅದಕ್ಕೇನ್ ಮಾಡ್ಬೇಕೀಗ? ನಮ್ಮ ಮನೇಲಿ ಇದ್ಕೊಳ್ಳಿ ಬಿಡಲ್ಲ. ಏಯ್ ನೀನೇನ್ ವಾಚ್ ಮ್ಯಾನ್ ಏನೋ? ವಾಚ್ ಮ್ಯಾನ್ ಅನ್ಕೋ. ಇಲ್ಲ ನೋಡು ನೋಡು, ಒಂದೇ ಒಂದ್ ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನನ್ ಓದಿ ಡಾಕ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳ ಹೋಗ್ಬಿಡುತ್ತೆ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರು ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ಲಿ ಇಟ್ಕೊಳ್ಳಿ. ಸರಿ ಒಳಗಡೆ ಬನ್ನಿ 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 ಬನ್ನಿ. ಕೃಷ್ಣ ಹಪ್ಪಳ ಎಲ್ಲ ಜೋಡ್ಸ ಬನ್ನಿ ಬನ್ನಿ ಬನ್ನಿ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ ಬನ್ನಿ ಬರ್ತೇನೆ ನೋಡಿ, ಇದೇ ನಿಮ್ ರೂಮು, ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ, ನೀವು ಕರೀದ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನ ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡಿದಾಗ ಅವ್ರಿಗಿಲ್ದೆ ಇರೋ ಜೋಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೆ ಸುತ್ಕೊಂಬ ಅಂದ್ರು, ಅವನು ಅಪ್ಪ ಅಮ್ಮನೆ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ, ಅದು ಅವನು ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷಿಯಾ ಬ್ಯಾಂಕಾಕ್ ಅಂತ ಎಂತಂದಕ್ಕೆ ಸ್ವಲ್ಪ ಜಲ್ ಜಾಸ್ತಿ. ಹೌದು ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಅಮ್ಮ ಡಾನ್ಸರ್ ಆಗಿದ್ರು, ನಮ್ಮಅಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ ಅಂದ್ರೆ ಅಂದ್ರೆ ನಮ್ಮಅಪ್ಪ ಫೈಟ್ ಶೇ. ಅಮ್ಮ ನಮ್ಮಅಮ್ಮ ಸಿಲ್ಕ್ ಸ್ಮಿತ. ಏನಿಲ್ಲ
ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರು ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಆ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ ರಮಣ, ಆ ಪಾರ್ಸಲ್ ಎಲ್ಲ ಬೇಗ ಅಂಗಡಿ ಕಳಿಸ್ಬಿಡಿ. ಆಯ್ತಣ. ನಮಸ್ಕಾರ ಸರ್. ಏನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ಮಾಲ್ಗಳು ಕೊಟ್ರೆ ಮಾರ್ಕೊಂಬಂದು ಕೊಡ್ತೀನಿ. ಲವ್ ದುಡ್ಡಿಲ್ದೆ ಯಾವನಾರು ಮಾಲ್ ಕೊಡ್ತಾನೆನ? ಹೋಗ ಸರ್. ಸರ್ ಸರ್ ಪ್ಲೀಸ್ ಸರ್, ಹಾಗನ್ಬಿಡಿ. ಬೇಕಾದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಮಾಲ್ಗಳು ಕೊಡಿ ಸರ್. ಲವ್ ಇದೇನು ಚಿನ್ನನ ಬೆಳ್ಳಿನ ಇದನ್ನ ಇಟ್ಕೊಂಡು ದುಡ್ಕೊಳಕ್ಕೆ? ಏಯ್ ಓದಿದೀನಂತ್ಯಾ? ಹೋಗ್ ಎಲ್ಲರೂ ಹೋಗಿ ಹೋಗಿ ಸರ್. ಪ್ಲೀಸ್ ಸರ್ ಹೋಗ. ಸುಬ್ಬು ನೋಡಲ್ಲಿ ಯಜಮಾನ್ರಿದ್ದಾರೆ, ಹೋಗಿ ಕೇಳ್ಕ ಹೋಗು. ಆಯ್ತು ಸರ್. ಹೋಗ ಸರ್. ಸುಬ್ಬು ಈ ಹುಡುಗನ್ ಏನು ಕೊಡ್ಬೇಡ, ಆಚೆ ಕಳ್ಸು. ಸರ್ ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬಿಡಿ ಸರ್. ನೀವು ನನಗೆ ಕೆಲಸ ಕೊಟ್ರೆ ಬೆಳಿಗ್ಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ದೇವಸ್ಥಾನದಲ್ಲಿ ಪೂಜಾರಿ ಬರಕ್ ಹೇಳಿದ್ದಾರೆ ಸರ್, ಅಲ್ಲೂ ಕೆಲಸ ಮಾಡ್ತೀನಿ ಸರ್. ಅದಕ್ಕೆ 50 ಪೈಸೆ ಕೊಟ್ಟು ಈ ಜನ್ವಾರ ತಗೊಂಬಂದಿದ್ದೀನಿ ಸರ್. ನೀವೆಲ್ಲ ಹೇಗೆ ಉದ್ದಾರ ಆಗ್ತೀರಾ? ಏನ್ ಮಾಡಿಸಿ ಜೀವನ ಮಾಡೋದು ಯಾವನ ಹೇಳ್ಕೊಟ್ಟು ನಿಮಗೆ? ಯಾಕೋ ಈ ವೇಷ ಎಲ್ಲ, ಒಂದ್ಸಲಿ ವೇಷ ಹಾಕೋಕ್ ಶುರು ಮಾಡಿದ್ರೆ ಜೀವನ ಪೂರ್ತಿ ವೇಷ ಹಾಕೊಂಡು ಮೋಸ ಮಾಡ್ಕೊಂಡ್ ಬದುಕಬೇಕಾಗುತ್ತೆ. ಇಷ್ಟೊಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ಯಾ, ಚೆನ್ನಾಗಿ ಓದು, ಇನ್ನು ಜಾಸ್ತಿ ಓದು. ಓದೋದನ್ನ ಮಾತ್ರ ಬಿಡಬಾರ್ದಪ್ಪ. ಯಾಕೆ ಸರ್ ಓದ್ಲಿ, ನಮ್ ಕಷ್ಟ ನಿಮಗೇನ್ ಗೊತ್ತು? ಕಾಲೇಜ್ನಲ್ಲಿ ಓದೋದಿಕ್ಕೆ ಸಾವಿರಾರು ಗಟ್ಟಲೆ ಡೊನೇಷನ್ ಕೇಳ್ತಾರೆ. ನಮ್ಮಮ್ಮ ಮನೆ ಕೆಲಸ ಮಾಡಿ ಮುಸ್ರೆ ತಿಕ್ಕಿ ಕಷ್ಟ ಪಟ್ಟು ನನ್ನ SLC ತನಕ ಓದ್ಸಿದಾರೆ. ಇನ್ನು ಓದ್ಸು ಅಂದ್ರೆ ಅವ್ರು ಹೇಗ್ ಸರ್ ಓದಿಸ್ತಾರೆ? ಮರಿ ನಿನ್ಗೆ ಹಣ ತಾನೇ ಬೇಕು, ನಾನ್ ಕೊಡ್ತೀನಿ, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನೀನ್ ಓದು, ಓದಿ ದೊಡ್ಡ ಮನುಷ್ಯನಾಗು. ಓದ್ತೀಯಾ? ಓದ್ತೀನಿ ಸರ್, ಖಂಡಿತ ಓದ್ತೀನಿ. ಹೋಗು. ಇಷ್ಟು ಕಷ್ಟದಲ್ಲೂ ನಿಮ್ಮಮ್ಮ ನಿಂಗೆ SLC ಅವ್ರಿಗೆ ಓದ್ಸಿದಾರಲ್ಲ, ಅವ್ರಿಗೂ ಹೇಳು ಅಮ್ಮ ನಾನು ಇನ್ನೂ ಜಾಸ್ತಿ ಓದ್ತೀನಿ ಅಂತ. ಕೇಳಿ ಸಂತೋಷ ಪಡ್ತಾರೆ. ಸರಿ ಸರ್ ಬರ್ತೀನಿ. ಯಾಕಪ್ಪ ಗಣೇಶ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟಿದ್ಯಾ? ಇಷ್ಟು ಜೋರಾಗಿ ಓಡ್ ಬರೋದಾದ್ರೆ ಹಂಗೆ ಹೋಗಿ ಏರಿಯಾ ಸೇರ್ಕೋಬೋದಲ್ಲ. ಆಟೋ ಯಾಕೆ ಬೇಕು? ಕಾಪಾಡಿನ ಯಾಕೆ? ಅವರೆಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾರೆ ಸರ್. ನೀವೇನ್ ಮಾಡಿದ್ರೆ? ಪ್ರೀತಿ ಮಾಡಿದ್ವಿ. ಪ್ರೀತಿನ? ಅಯ್ಯೋ ಪ್ರೀತಿ ಮಾಡೋದು ತಪ್ಪೇ ಇಲ್ಲ. ಈಗಿನ ಕಾಲದಲ್ಲಿ ಕೆಲಸ ಇಲ್ದೇ ಇರೋ ಹುಡುಗ ಹುಡುಗಿ ಮಾಡೋದೇ ಇದೊಂದು ಕರೆಕ್ಟ್ ಕೆಲಸ. ನೀವಿಬ್ರು ಹೋಗಿ ಮದುವೆ ಮಾಡ್ಕೊಂಡ್ಬಿಡಿ, ಹೋಗಿ ಹೋಗಿ ಹೋಗಿ. ಅದಕ್ಕೆ ಅವ್ರು ಬಿಡ್ತಾ, ನೀವೇನಾದ್ರು ಒಂದು ಉಪಾಯ ಹೇಳಿ ಸರ್. ಉಪಾಯನ? ಅಲ್ಲ ಇವರಿಬ್ರು ಮದುವೆ ಆಗೋದ್ರಲ್ಲಿ ಏನು ತಪ್ಪಿದೆ? ದೊಡ್ಡವ್ರಿಲ್ದೇನೆ ಇವರಿಬ್ರು ಮದುವೆ ಆಗೋದು ತಪ್ಪಲ್ವೇನ್ರಿ? ಓಕೆ ದೊಡ್ಡವ್ರಿಲ್ಲ ಅಷ್ಟೇ ತಾನೆ. ಜೈ ಶಂಕರ ಲೇ ರಾಜ, ಗಾಡಿಗಳನ್ನೆಲ್ಲ ತಿಳಿಸು. ಓಕೆ ಗುರು. ಇವ್ರಿಗಿಂತ ದೊಡ್ಡ ಮನುಷ್ಯರು ಬೇಕಾ? ಆಹಾರ ತಗೊಂಬ, ಆಹಾರ ತಗೊಂಬ. ಹಾಕು ಹಾಕು ಹಾಕು, ಆಹಾರ ಹಾಕು, ಆಹಾರ ಹಾಕಲೆ. ಇದಕ್ಕೆ ಲೇಟ್ ಮಾಡ್ರೆ ಆಮೇಲೆ ಹೆಂಗೆ? ತಗೋ ತಾಳಿ ತಗೋ, ಕಟ್ಟು ಕಟ್ಟು, ಬೇಗ ಕಟ್ಟು. ಇದಕ್ಕೆ ಮೇಲೂ ಟೈಮ್ ವೇಸ್ಟ್ ಮಾಡ್ಬೇಡ. ರೈಟ್ ಹೇಳು, ರೈಟ್ ಹೇಳು, ಹೋಗ್ತಾರೆ ನಿಮ್ ಕೆಲಸ. ಏ ಸಾಕ್ ನಡೆಯಲ್ಲ, ಬೇಗ ಹೋಗು. ಬಾಯ್ ಬಾಯ್. ನೀವೆಲ್ಲಿ ಹೋಗ್ತಾ ಇದ್ದೀರಾ? ಅವ್ರು ಹೋಗ್ತಾ ಇರೋ ಕೆಲಸ ಬೇರೆ, ನೀವ್ ಹೋಗ್ಬೇಕಾಗಿರೋ ಜಾಗ ಬೇರೆ. ರೈಟ್ ಹೇಳ್ರಿ, ರೈಟ್ ಹೇಳ್ರಿ. ಕೆಲಸ ಮಾಡ್ಬಿಟ್ಟು ಲೇ, ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ನೋಡೋ, ಅಲ್ಲಿ ಕೂತಿಲ್ವ ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿರು ದೊಡ್ಡ ಮನುಷ್ಯರೆಲ್ಲ ಹೇಳಿಲ್ವೇನೋ ಒಂದು ಇಲ್ಲ. ಒಳ್ಳೆ ಕೆಲಸ ಮಾಡಿ ಸಾಯಿ ಅಂತ ಹೇಳಕ್ ಬಂದಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಳ್ಬೇಡ ಕಣೋ, ಚಿಂತೆ ಹಿಡ್ಕೊಡು ಅಂದ್ರೆ ನಾನು ಎಲ್ಲಿಂದ ಹಿಡ್ಕೊಡ್ಲಿ ಹೇಳು? ಏನಾಯ್ತು ಕಂದ? ಚಿಟ್ಟೆ ಬೇಕು. ಚಿಟ್ಟೆ ಬೇಕಾ?
ಇರು ನಾನ್ ತಂದು ಕೊಡ್ತೀನಿ. ಅದು ಏನಿಲ್ಲ, ಇಲ್ಲೊಂದು ಚಿಟ್ಟೆ ಬಂದಿತ್ತು, ಅದು ಎಲ್ಲೋಯ್ತು ಅಂತ. ಕಿರ್ಚ್ಕೋಬೇಡ, ಯಾರನ್ನ ಬಂದ್ಬಿಡ್ತಾರೆ. ನನ್ ಚಿಟ್ಟೆ ಎಲ್ಲೋಯ್ತು. ಏನಿಲ್ಲಮ್ಮ, ಆ ಚಿಟ್ಟೆ ಎಲ್ಲಿ ಅಂತ. ತಗೋ ಬಂಗಾರಿ. ಥ್ಯಾಂಕ್ ಯು ಅಂಕಲ್. ಸರಿನಪ್ಪ. ಯಾವನ್ ಜ್ವರ ಬರ್ಸುತ್ತೋ ಅವನ ಕೈಗೆ ಕರಿನಾಗರ ಕಚ್ಲಿ ಅಂತ ಗಾಳಿ ಅಂಜನಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ಕಾಯ್ಕ ತಗೊಂಡ್ಬರ್ತೀನಿ. ತಗೊಳ್ಳಿ ಡಾಕ್ಟರ್ ಔಷಧಿ. ಓ ಮೈ ಗಾಡ್, ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳ ತರ ಇವಳ ದೇಹ ಬೆಂದ ಹೋಗ್ತಿದೆಯಲ್ಲಪ್ಪ. ಯಾಕೋ ವಿರಹ ವೇದನೆಯಿಂದ. ಇದಕ್ಕೆ ವಿಳ್ಯದೆಲೆನೆ ಮದ್ದು. ವಿಳ್ಯದೆಲೆನ? ಹಾ, ಹೋಗಿ ವಿಳ್ಯದೆಲೆ ತಗೊಂಡ್ ಬಾ. ವಿಳ್ಯದೆಲೆ ಎಲ್ಲಪ್ಪ? ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಇವನೇ ಎಲ್ಲದಕ್ಕೂ ಕಾರಣ. ಇನ್ನೂ ಇನ್ನೂ ಫಾಸ್ಟ್ ಬಿಡ್ತೀನಲ್ಲೇ ನಿನ್ನ. ಓ ಗಾಡ್, ನಿಮಗೇನ್ ಬಂತು ದೊಡ್ಡ ರೋಗ? ಇವನ್ನ ನೋಡ್ತಾ ಇದ್ರೆ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಡಾಕ್ಟ್ರೆ, ನನ್ಗೇನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನ ಅಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವ್ನ ಶರ್ಟ್ ಪ್ಯಾಂಟ್ ಒಳಗೆ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್. ಥ್ಯಾಂಕ್ ಯು ಡಾಕ್ಟರ್, ಇಟ್ಸ್ ಆಲ್ ರೈಟ್. ಪ್ರಿಯಾ, ಇಲ್ಲಿ ಇಟ್ಟಿದ್ ನನ್ ಬಟ್ಟೆ ಅಲ್ಲಮ್ಮ. ಅಲ್ಲೇ ಇರ್ಬೇಕು ನೋಡೋಣ. ಇಲ್ಲ ಇತ್ತಲ್ಲ, ಈ ಮನೇಲಿ ಇಟ್ಟಿದ್ದೊಂದ್ ಕಡೆ ಇರಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ, ಏನು ಏನ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನನ್ ಬಟ್ಟೆ ಇಟ್ಟಿದೆ, ಕಾಣಿಸ್ತಲ್ಲ. ಸರಿ ಸರಿ. ಹಲೋ, ಏನಿದು ಸಂಡಿಗೆ?
ಮಂಚದ ಮೇಲಲ್ಲ ಮೈ ಮೇಲೆ ಬಟ್ಟೆ. ಅದೇ ನನ್ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಅದು ನನ್ ಬಟ್ಟೆ ಒಗ್ಗಕ್ ಹಾಕಿದ್ದೆ ಅದಕ್ಕೆ. ಅದಕ್ಕೆ ನನ್ ಬಟ್ಟೆನೆ ಬೇಕಾಗಿತ್ತಾ? ಬಿಚ್ಚೆ ಬಿಚ್ಚೆ. ಅವ್ರನ್ನೆಲ್ಲ ಯಾಕೆ ಕರೀತಾ ಇದೆ ಈಗ? ಮತ್ತೆ ನಂಗೆ ಬಟ್ಟೆ ಬಿಚ್ಚು ಹತ್ತಿದ್ಯಾ? ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಬೀನ್ ಬಟ್ಟೆ ಆದ್ರೂ ಹಾಕೋಬೋದಲ್ವಾ? ಏನ ಬೀನ್ ಬಟ್ಟೆ ನಾನು ಹಾಕೊಬೇಕಾ? ತಪ್ಪೇನು? ಏನೋ ಬಿಎನ್ ಪರ್ಸನಾಲಿಟಿ ಏನೋ ನನ್ ಪರ್ಸನಾಲಿಟಿ ಏನು, ಬಿಎನ್ ಸೊಂಟದ ಸೈಜ್ ಏನೋ ನನ್ ಸೊಂಟದ ಸೈಜ್ ಏನೋ, ಅವ್ರ ಹೈಟ್ ಏನೋ ನನ್ ಹೈಟ್ ಏನೋ. ಏನೇ ಇದು? ಸರಿ ಹಾಕೋ. ಅದು ಕೈ ಗಲೀಜಾಗಿದೆ, ನೀನೇ ಹಾಕೋ. ಸರಿ ಏನ್ ಹುಡುಗಿನ ಉಲ್ಲಿ ಬೇಡ. ಇನ್ನೇನ್ ಮಾಡ್ಲಿ ನೀನ್ ಟಚ್ ಮಾಡಿದ್ರೆ? ಸಂತೋಷ ಹೋಗೊಳಗಡೆ. ಈಗಲೂ ನಮಸ್ಕಾರ ಮಾಡ್ಬೇಕನೆ? ಏಯ್ ಇಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ರ? ಹೋಗ್ರೆ ಕೆಲಸ ನೋಡಿ. ನೀನ್ ಹೀಗೆ ಬಿಟ್ರೆ ಆಗಲ್ಲ. ಎಲ್ಲ ತುಂಬಾ ಆಗೋಯ್ತು. ಇದು
ಹಚ್ಚಿಕೊಂಡೆನು ಹುಚ್ಚಿಯಾದೆನು ಹೇಗೆ ಈ ಪ್ರೇಮ ಈ ಮೋಹ ಹೇಗಾಯಿತು ಮಾತೆಲ್ಲ ಹಾಡೆ ಆಯಿತು ಸುಂದರ ಜೊತೆ ಗತ್ತಾಡುವ ಮರತ್ತಾಡುವ ನನ್ನ ಜೊತೆ ಸುತ್ತಾಡುವ ನಾನೆಂದು ನಿಂಗೋಸ್ಕರ ಸುಂದರ ಓಹೋ ಸುಂದರ ಸುಂದರ ಯಾಕೈ ಸುಂದರ ಹಲೋ ಯಾರು ಮಾವ ಈ ಸಲ ಆರ್ಡರ್ಗಳು ತುಂಬಾನೇ ಇದೆ ಆ ಪುಟ್ಟನಹಳ್ಳಿ ಬ್ರಾಂಚ್ಗೆ 40 ಕೆಜಿ ಸಂಡಿಗೆ ಕಳಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಕೆಲಸದವ್ರನ್ನ ಬೇಗ ಬರಕ್ ಹೇಳ್ತೀರಾ ಆಯ್ತಪ್ಪ ಸೀನಾ ನಾಳೆ ಬೆಳಗ್ಗೆ ಎಲ್ಲರೂ ಏ ನೀನು ಹಿಂಗೆ ಇದೀಯಾ ಹೋಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗು ಆಯ್ತಣ್ಣ ಹೋಗು ಎಕ್ಸ್ಕ್ಯೂಸ್ ಮೀ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಟೈಮ್ ಇಲ್ಲ ನಾನು ಸ್ನಾನಕ್ಕೆ ಹೋಗ್ಬೇಕು ಪರವಾಗಿಲ್ಲ ನೀನ್ ಸ್ನಾನ ಮಾಡ್ತಾನೆ ಮಾತಾಡು ನನ್ಗೇನು ಪ್ರಾಬ್ಲಮ್ ಇಲ್ಲ ನಿಂಗೆ ನಾಚಿಕೆ ಮನ ಮರೆಯದಿಲ್ವಾ ಇಲ್ಲ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಕೇಳು ನೀನ್ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ ನನ್ಗೇನು ಗೊತ್ತು ಗೊತ್ತಿಲ್ದೇನೆ ಟೆಲಿಫೋನ್ ಬೂತ್ ವರ್ಗೂ ಹೋಗಿದ್ದ ನನ್ಗೆ ನಿದ್ದೆಲ್ಲಿ ನಡೆದಾಡೋ ಅಭ್ಯಾಸ ಇದೆ ಓ ನಿಂಗ್ ನಿದ್ದೆಯಲ್ಲಿ ಫೋನ್ ಮಾಡೋ ಕಾಯಿಲೆನೂ ಇದೆಯಾ ಕೆಲವು ಸಲ ಕೊಲೆ ಮಾಡೋ ಅಭ್ಯಾಸನೂ ಇದೆ ಅದರಲ್ಲೂ ತೊಂದರೆ ಕೂಡ ನಿನ್ನಂತವ್ರನ್ನ ಮೊದಲು ಪ್ರಿನ್ಸಿಪಲ್ರ ಮಾತಾಡೋದು ನಾನು ಧನರಾಜ್ ಮಾತಾಡ್ತಾ ಇರೋದು ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಕ್ಲಾಸಸ್ ಎಲ್ಲ ಮುಗಿದೋಯ್ತಾ 4:30 ಓಕೆ ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ ಅಲ್ಲಿಗೂ ಬಂದಿಲ್ವಂತೆ ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ ಹೇಗೋ ಸಾಧ್ಯ ಇಲ್ಲ ಇತ್ತೀಚೆಗೆ ಚಿಕ್ಕಮ್ಮ ಅವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜೇ ಮಾತಾಡ್ತಾ ಇದೆ ಅಕಸ್ಮಾತ್ ಆ ಹುಡುಗನ ಜೊತೆ ಏನಾದ್ರೂ ಓಡೋಗಿದ್ದಾರೆ ನನ್ನ ಮಗ ಹರ್ಷ ಎಲ್ಲೇ ಬಚ್ಚಿಟ್ಕೊಂಡಿದ್ದು ಎತ್ತಾಕೊಂಬನ್ರು ಯಾರು ನೀವೆಲ್ಲ ಹರ್ಷ ಇಲ್ಲಿ ಗೊತ್ತಿಲ್ಲ
ಏಯ್, ಯಾರೋ ನೀವಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷಂಕರಿ, ಅವನಿನ್ನು ಬಂದಿಲ್ಲ, ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು, ಬರೋದೂ ಇಲ್ಲ. ಒಂದು ಹುಡುಗಿ ಲೇಟಾಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟಾಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ಏ, ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ನ ತಮ್ಮ ಅಂತೋನಲ್ಲ. ಇನ್ನೇನು, ನನ್ನ ಮಗಳಂತವಳ? ಏ, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ನಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್, ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ. ಅದನ್ನೇ ನನ್ನ ತಮ್ಮನಿಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯ್ನ. ನಾನು ಗುಣಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ, ಎಳ್ಕೊ ಬಂದ್ ಕಟ್ಟ ಹಾಕ. ನೋಡಿ, ನೀವ್ ಆತ್ರ ಪಡ್ತಾ ಇದ್ರ, ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ ಹಾಕ್ರವನ್ನ. ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನೀನು ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರುಳ್ ಚುರುಕ್ ಕನ್ಬೇಕು, ಅವಳನ್ನ ಅಲ್ಲೇ ಬಿಟ್ಟು ಅವನ ಇಲ್ಲಿ ಓಡ್ ಬರ್ಬೇಕು. ಪಾರ್ಸೋ ಅವನಿಗೆ. ಅಣ್ಣ, ಅಣ್ಣ, ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ, ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಏಯ್, ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಏಯ್, ಸುಮ್ಮನೆ ನಾಟಕ ಆಡ್ಬೇಡ. ಎಲ್ ಬಚ್ಚಿದ್ಯಾ ಹೇಳ? ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲಿ ನಿನ್ಗೂ ಒಂದು ಕಂಬ ನೆಡಿಸ್ತೀನಿ, ಸತ್ರೆ ಅದನ್ನೇ ಬಮ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳೆ ನನ್ನ ಮಗಳು? ನನಗ್ ಗೊತ್ತಿಲ್ಲ. ಏಯ್, ಕಟ್ ಹಾಕ್ರ ಅವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಡ್ಯಾಡಿ, ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಪ್ರಾಧಾನ್ಯ ಮಾಡೋದಾ? ಒಂದ್ ನಿಮಿಷ. ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ನೆ ನಿಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ, ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ, ಅದಕ್ಕೇನ್ ಮಾಡ್ತೀರಾ? ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ ಹತ್ತು ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯತಿ ಇಟ್ಟು ಅವಳು ಮರ್ಯಾದೆ ತೆಗಿತಾ ಇದ್ದೀರಲ್ಲ. ನೋಡಿ, ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡು ನೋಡಿ ಅವಳು ಮದುವೆ ಮಾಡಿ.
ಹೋಗ್ಬಿಟ್ ಬನ್ನಿ. ಅಣ್ಣ, ಅವಳು ನಮ್ ಕಾಲೇಜಲ್ಲಿ ಓದ್ತಿರೋ ಹುಡುಗಿ, ನನಗೂ ಅವಳಿಗೂ ಸ್ನೇಹ ಇರೋದು ನಿಜ, ಬಟ್ ನನಗೆ ಗೊತ್ತಿಲ್ದಿದ್ದ ಹಾಗೆ ನನ್ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ಲು. ಸರಿಯಾಗಿ ಹೇಳಿ. ಓಕೆ ಬೈ ಹರ್ಷ. ಒಂದ್ ನಿಮಿಷ, ನಾನ್ ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು, ನೀನ್ ಒಂದ್ ದಿವ್ಸನೂ ನನ್ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ. ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರೋವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ. ಹೋಗ್ಲಿ, ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ? ಆಫ್ಟರ್ ಆಲ್, ಬಾರ ಹೊರ ಕುದುರೆನೆ ಅಕ್ಕ ಪಕ್ಕ ನೋಡಲ್ಲ, ನಾನ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ನಿನ್ನಂತ ಕುದುರೆನ್ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ಹರ್ಷ. ನಾನ್ ನಮ್ಮ ಅಣ್ಣನೊಂದ್ ಮಾತು ಕೇಳ್ಬೇಕು. ಅಯ್ಯೋ, ಇದ್ ನಮ್ ಸ್ವಂತ ವಿಷಯ. ನನಗೆ ನಮ್ಮ ಅಣ್ಣನೇ ಸ್ವಂತ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಾನ್ ನಮ್ಮ ಅಣ್ಣನ ಪೂಜಿಸ್ತಾ ಇದ್ದೀನಿ. ಏನ್ ಕೇಳಿದ್ರು ಅಣ್ಣ ಅಣ್ಣ ಅಂತೀಯಲ್ಲ, ಅಂತದೇನಿದೆ ಅವರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರ್ತವೆ. ನನ್ ಜೀವನದಲ್ಲಿ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅಕಸ್ಮಾತ್ ಅವ್ರು ನಮ್ ಪ್ರೀತಿ ನೋಪ್ತೆ ಬಿಡು ಅಂದ್ರೆ? ಪ್ರಾಣ ಬಿಡು ಅಂದ್ರು ಬಿಡ್ತೀನಿ. ಇನ್ನ ಈ ಪ್ರೀತಿ ಯಾವ ಮಹ. ಐಶ್ವರ್ಯ ಒಳಗಡೆ ಹೋಗಿ ಫಾಗ್ ಹಾಕೊಂಡ್ಬಿಟ್ಟಿದ್ದಾನೆ, ತೆಗಿತಾನೆ ಇಲ್ಲ. ಐಶ್ವರ್ಯ ಐಶ್ವರ್ಯ ಬಾಗಿಲು ನೋಡಿರು. ಐಶ್ವರ್ಯ ಐಶ್ವರ್ಯ ನಿನಗೆ ಪಕ್ಕಕ್ಕೆ ಇನ್ನೇನು ಉಳಿದಿದೆ? ಪ್ರೀತಿಸೋನ್ ಜೊತೆ ಬಾಳೋಣ ಅಂದ್ರೆ ಅದಕ್ಕೆ ನೀವಿಬ್ರು ಒಪ್ಪಲ್ಲ, ಬೇರೆಯವ್ರ ಜೊತೆ ಬಾಳಕ್ಕೆ ನನ್ ಮನ್ಸು ಒಪ್ಪಲ್ಲ, ಹಾಗೆ ಇರೋಣ ಅಂದ್ರೆ ನನ್ ಮರ್ಯಾದೆನೆ ಉಳ್ದಿಲ್ವೇ? ಐಶ್ವರ್ಯ, ನಿನ್ ಮರ್ಯಾದೆ ಏನಾಯ್ತು? ನೀನ್ ನನ್ ಮಗಳಮ್ಮ. ಈಗ ಮಗಳು ಅನ್ನೋರು ನನ್ ಮಗಳು ಓಡೋಗಿದ್ದಾಳೆ ಅಂತ ಊರವ್ರ ಮುಂದೆ ಹೇಳುವಾಗ ಅವಳ ಮರ್ಯಾದೆ ಏನಾಗತ್ತೆ? ಈ ಸಮಾಜ ಏನನ್ನಂತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ನಾಳೆ ನೀವ್ ಯಾರಿಗೆ ಮದ್ವೆ ಮಾಡ್ಕೊಟ್ರು ಕಟ್ಕೊಂಡವನು ಓಡ್ ಹೋದೋಳ್ನ ಕಟ್ಕೊಂಡೆ ಅಂತ ನನ್ನ ಜೀವನ ಪೂರ್ತಿ ಹಂಗಿಸ್ತಾನೆ ಇರ್ತಾನೆ. ಆ ಮಾತ ಕೇಳ್ಕೊಂಡ್ ಬದುಕಿರೋ ಬದ್ಲು ನೀಡ್ ಹಾಕೊಂಡ್ ಸಾಯೋದ್ ಒಳ್ಳೇದಲ್ವಪ್ಪ? ಗಣೇಶ, ನಾನು ಯಾವಾಗ್ಲೂ ತಪ್ಪು ತಪ್ಪು ನಿರ್ಧಾರ ತಗೊಳ್ತೀನಿ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಒಂದ ನಿಮಿಷ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ನೀನು ಅವಳು ಮಾನದ ಬಗ್ಗೆ ಯೋಚನೆ ಮಾಡಿದೆ. ನಿನ್ನಂತ ದೊಡ್ಡ ಮನುಷ್ಯನ ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್. ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರ ಸ್ಥಾನದಲ್ಲಿ ಇಟ್ಟಿದಾನಲ್ಲ ನಿನ್ನ ತಮ್ಮ, ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೆ ನಾರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು, ನಿಜವಾಗ್ಲೂ ನಾನೇ ಅದೃಷ್ಟವಂತ. ಬಾಮ್ಮ ಗಣೇಶ, ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ. ಈ ಪ್ರಪಂಚದಲ್ಲಿ ಯಾರ್ಯಾರನ್ನೂ ಬೇರೆ ಮಾಡಕ್ಕಾಗಲ್ಲ, ಯಾರ್ಯಾರನ್ನೂ ಒಂದ್ ಮಾಡಕ್ಕಾಗಲ್ಲ. ಅವ್ರವ್ರಿಗೆ ಇಷ್ಟ ಬಂದ ಜಾಗದಲ್ಲಿ ಅವ್ರವ್ರು ಇರ್ತಾರೆ, ಮಧ್ಯದಲ್ಲಿ ನಾವ್ಯಾರು ಸರ್? ಇವಳು ನಿಮ್ ಮಗಳು, ನೀವ್ ಇಷ್ಟಪಟ್ಟು ಮದುವೆ ಮಾಡ್ಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ. ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ? ಸರ್, ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಮೋಸ ಮಾಡಿದವನ ಹೆಸರನ್ನ ಮಕ್ಕಳಿಗಿಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ಮನಸ್ಸು ಬದಲಾಯಿಸ್ಕೊಂಡು ಬಂದವ್ರನ್ನ ನಾನ್ ಒಪ್ಕೊಳ್ದೇ ಇದ್ರೆ ಮನುಷ್ಯನಾಗ್ಬಿಟ್ಟು ಏನ್ ಪ್ರಯೋಜನ ಇದೆ? ಮನುಷ್ಯನಿಗೆ ಹಸ್ವಾದಾಗ ತಿನ್ನೋದಕ್ಕೆ ಅನ್ನ ಎಷ್ಟು ಮುಖ್ಯ, ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ.
ನನಗೀಗ ಸಮಾಧಾನ ಆಯ್ತು, ನಾನು ಇಲ್ಲಿ ಬರ್ತೀನಿ. ಮನೆಗೆ ಬಂದ ಬೀಗರು ಊಟ ಮಾಡದೆ ಹೋಗೋದೇಗೆ? ಈಗ ಬೇಡ, ಇನ್ನೊಂದ್ಸರಿ ಬರ್ತೀನಿ. ಸರ್, ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು, ಬನ್ನಿ. ಇವೆರಡನ್ನು ಆನಂದರಾವ್ ಸರ್ಕಲ್ ಹತ್ರ ಇರೋ ಶಿವಾನಂದ ಸ್ಟೋರ್ಸ್ ತಲುಪಿಸ್ಬಿಡಿ. ಯಜಮಾನರೇ, ತಮ್ಗೆ ಯಾರು ಬೇಕಾಗಿತ್ತು? ಸಿದ್ದಣ್ಣ, ಯಾವಾಗ ಬಂದ್ರಿ ಸಿದ್ದಣ್ಣ? ಈಗ ತಾನೇ ಬಂದೆ. ಹೌದಾ, ಬನ್ನಿ ಬನ್ನಿ. ಹೇಗಿದ್ದಾರೆ ಊರಲ್ಲೆಲ್ಲ? ಹ್ಮ್, ಚೆನ್ನಾಗಿದ್ದಾರೆ. ಸಿದ್ದಣ್ಣ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಏನಪ್ಪ ಇದೆಲ್ಲ, ಸಾವಿರಾರು ಜನರ ಕೆಲಸ ಕೊಡೋ ನೀನೇ ಈ ರೀತಿ ಕಷ್ಟ ಪಡ್ತಿದ್ಯಲ್ಲ. ಹಣೆ ಬರ ಹಣ ಇದೆಲ್ಲ ಬೇಕಾ? ಬೇಡ ಅಂದ ತಕ್ಷಣ ಹೋಗೋದ್ನಿಲ್ಲಲ್ಲ, ಬೇಕು ಅಂದ ತಕ್ಷಣ ಎಲ್ಲ ನಮಗ್ ಸಿಗಲ್ಲ. ಆದ್ರೆ ಇದರಿಂದ ನಿನಗೇನಪ್ಪ ಪ್ರಯೋಜನ? ಧರ್ಮ ಗೆಲ್ಲೋದಕ್ಕೆ ಪಾಂಡವರೇ ಅಜ್ಞಾತವಾಸ ಅನುಭವಿಸಿದ್ಮೇಲೆ ಇನ್ನಂಥದ್ರಲ್ಲಿ ನಾನು ಯಾವ ಲೆಕ್ಕ ಹೇಳಿ? ನನ್ನ ನಮ್ದವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಎಂಥ ಕಷ್ಟ ಬೇಕಾದ್ರೂ ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಆದರೆ ನಿನ್ನೂರು ನಿಮ್ಮವರು ಯಾರೂ ಸುಖವಾಗಿಲ್ಲಪ್ಪ. ಯಾಕೆ? ನೀನು ಊರು ಬಿಟ್ಟೆ, ನಿನ್ನ ಹಿಂದೆನೆ ಊರಿನವ್ರ ಅದೃಷ್ಟನೂ ಹೊರಟೋಯ್ತು. ಆ ಭದ್ರಯ್ಯ ಊರಲ್ಲಿ ಇಲ್ಲದೆ ಇದ್ರು ಅವನ ಕಡೆ ಜನ ಊರಿನವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದವರಿಗೆ ಸಿಗ್ತಾ ಇರೋದು ಶಿಕ್ಷೆ. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ಊರಿಗೆ ಬರ್ಲೇಬೇಕಪ್ಪ. ಇನ್ನೇನ್ ಜಾಸ್ತಿ ದಿನ ಇಲ್ವಲ್ಲ ಸಿದ್ದಣ್ಣ, ಸ್ವಲ್ಪ ದಿನ ತಾನೆ. ಆ ಭಗವಂತ ಎಲ್ರಿಗೂ ದಾರಿ ತೋರಿಸ್ತಾನೆ. ತಗೊಳ್ಳಿ. ಸಾಕು ಸಾಕ. ಏನಪ್ಪ ಇದೆಲ್ಲ? ಊಟ ಮಾಡಿ ಸಿದ್ದಣ್ಣ. ಅಲ್ಲ ಅದು ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ ಸಿದ್ದಣ್ಣ. ಹೋಗ್ಬಿಟ್ಟು ಬರ್ತೇನೆ, ಬರ್ತೀನಿ. ನೋಡಪ್ಪ, ಗಾಳಿ ನೀರು ಇಲ್ಲ ಅಂದ್ರೇನೆ ಬದುಕೋದ್ ಕಷ್ಟ ಆಗುತ್ತೆ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬದುಕೇ ನಿಂತು ಹೋಗುತ್ತೆ. ಖಂಡಿತ ಬರ್ತೀನಿ ಸಿದ್ದಣ್ಣ, ಒಂದ್ ನಿಮಿಷ ತಗೊಳ್ಳಿ. ತಗೊಳ್ಳಿ ಸಿದ್ದಣ್ಣ, ಹೋಗ್ ಬನ್ನಿ. ಹೋಗ್ ಆಟೋ ತೋರ್ಸ್ಬಿಟ್ ಬಾ. ಆಯ್ತಣ್ಣ, ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಸಿಲಿಂಡರ್ ಸೀನ್ ತಮ್ಮನ್ನ ಯಾವ ನೀ ಗತಿ ಕಾಣ್ತಿದ್ದು? ಯಾರು? ಗಣೇಶ್ ಅಂತಣ, ಗಾಂಧಿ ಬಜಾರ್ ಇರೋದು. ಹಲೋ ಅಣ್ಣ, ನಾನು ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನ್ ಅಂತೆ? ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಹೇಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ, ho ho ho.
ಅಣ್ಣ ಗಣೇಶ ಬರ್ತಾ ಇದ್ದಾನೆ. ಗಣೇಶ, ನಾನು ಗಣೇಶ ಅಂದ್ರೆ ಸೊಂಡಿಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೇನೆ ನಿಂತ್ಕೊಂಡಿದೀಯ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೀಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲಣ್ಣ, ಅವನ್ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನೋಡ್ಕೊಂಡ, ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲಣ, ಹೆಣ್ಮಕ್ಳನ್ನ ಪೂಜೆ ಮಾಡುವಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನ, ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲಣ. ನಾನ್ ನಿನ್ ಬರ್ಲಣ. ಎಲ್ಲಣ ಸ್ವಲ್ಪ ಜಾಗ ಬಿಡಿ, ಜಾಗ ಬಿಡಣ, ಬನ್ನಿ. ಈ ಸಿಲಿಂಡರ್ ಸೀನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಡುತ್ತೆ. ಈ ಗಣೇಶ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನು ಬದಿಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವರೆಲ್ಲ ಯಾವತ್ತೋ ಮನ್ಸೇರ್ಬಿಟ್ಟು, ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ? ಕೆಲಸ ಮಾಡ್ಬೇಕಾದ್ರು ತೊಂದರೆ ಆಗದೆ ಇರ್ಲಿ ಅಂತ ಮೊದ್ಲು ಪೂಜೆ ಮಾಡೋದು ಗಣೇಶನ್ಗೆ ಕಣ, ಅಂಥದ್ರಲ್ಲಿ ನನ್ನೇ ಎದುರಾಕೊಂಡಿದ್ಯಲ್ಲ. ಹುಷಾರ್ ಹುಷಾರ್ ಹುಷಾರ್.
ವಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನ್ ವಿಷಯ ಮೇಡಮ್? ಅದು ನಮ್ಮಿಬ್ಬರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು, ಇವ್ರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಯಾಕಪ್ಪ ಗಣೇಶ, ಏನಾಯ್ತು? ಬರೀ ಸುಳ್ಳು. ಅಪ್ಪ ಅಮ್ಮನಿಗೆ ಬೇಡವಾಗಿ ತೊಟ್ಟಿಲ್ ಬಿದ್ದ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂತ ಕರೆಯೋಕೆ ಯಾರು ಸಿಗ್ತಾರೆ, ಅದರಿಂದಾದ್ರೂ ನಾವು ಅನಾಥರು ನಮ್ಮ ಪಟ್ಟಣ ಕಳ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಅಪ್ಪ ಅಮ್ಮ ಇದ್ರು ಕೂಡ ನಾನು ಅನಾಥೆ ಅಂತ ಹೇಳ್ಕೊಂಡಿದ್ಯಲ್ಲ, ನೀನು ಒಂದು ಹೆಣ್ಣ. ಸಂಬಂಧದ ವಿಷಯ ಬಂದಾಗ ಹೆಣ್ಣನ ಸತ್ಯಕ್ಕೆ ಗಂಡನ ನಂಬಿಕೆ ಗೋಲಿಸ್ತಾರೆ. ಹೆಣ್ಣಾಗಿರೋ ನೀನು ಸತ್ಯಕ್ಕೆ ತರ್ಪಣ ಬಿಟ್ಟು ತಬ್ಲಿ ಅಂತ ಹೇಳ್ಕೊಳಕ್ ನಿಂಗೆ ನಾಚಿಕೆ ಆಗ್ಲಿಲ್ಲ? ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಋಣ ತೀರಿಸೋದಿಕ್ಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಆದ್ರೆ ನೀನು ಆ ಅವಕಾಶಕ್ಕೋಸ್ಕರ ಕಾಯ್ದೆ ಅನಾಥನ ಪಟ್ಟ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಅವ್ರ ಮೇಲೆ ಗೌರವ ಇಲ್ವೋ ಅಥವಾ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ವೋ? ಅದೆರಡಕ್ಕಿಂತ ಹೆಚ್ಚಾಗಿ ನಂಗ್ ನಿನ್ ಮೇಲೆ ಪ್ರೀತಿ ತುಂಬಿಕೊಂಡಿದೆ. ತಮ್ಮ ತಂಗಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ತಾನೆ ಹಾಗೆ ನಾನು ಎಲ್ರು ಮರ್ತಿದ್ದು. ನನ್ ಪ್ರೀತಿ ಪಡೆಯಕ್ಕೆ, ನಿನ್ ಜೊತೆ ಜೀವನ ಪೂರ್ತಿ ಇರಕ್ಕೆ. ಪ್ರೀತಿ ಅಂತೆ ಪ್ರೀತಿ, ನನ್ ಯೋಗ್ಯತೆ ಏನು, ನಿಮ್ ತಂದೆಯವ್ರ ಯೋಗ್ಯತೆ ಏನು? ಜಾತಿ ಅಂತಸ್ತು ಐಶ್ವರ್ಯ ಹುಡ್ಕೊಂಡೋದ್ರೆ ಸಿಗೋದು ಪ್ರೀತಿ ಅಲ್ಲ, ಬರೀ ವ್ಯಕ್ತಿ. ಸರ್ಕಾರ ನಮ್ ತಂದೆ ಕೆಲಸ ಕೊಟ್ಟಿದೆ, ಆದ್ರೆ ನೀನ್ ಇಲ್ಲಿ ಕೆಲವ್ರು ಕೆಲಸ ಕೊಟ್ಟಿದ್ದೆ. ಅವರಲ್ಲಿರೋದು ಅಧಿಕಾರ, ನಿನ್ನಲ್ಲಿರೋದು ಆತ್ಮೀಯತೆ. ಜನ ಅವರನ್ನ ನೋಡಿದ್ರೆ ಹೆದರ್ತಾರೆ, ನಿನ್ನನ್ನ ಗೌರವಿಸ್ತಾರೆ. ಒಂದ್ ಹುಡುಗಿ ಒಬ್ಬನ್ ಪ್ರೀತಿಸೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಾನು ಪ್ರೀತಿಸ್ತಾ ಇರೋದು ಈಗ್ಲಿಂದಲ್ಲ, ಮಂಡ್ಯದಲ್ಲಿ ನಿನ್ನ ನೋಡ್ದಾಗಿಂದ. ಊರ್ ಬಿಟ್ಟು ಊರಿಗೆ ಬಂದು ವೇಷ ಬದಲಾಯಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನಿನ್ ವ್ಯಕ್ತಿತ್ವ ಬದಲಾಗಲ್ಲ. ಈ ಪಾರ್ವತಿಗೆ ನೀನ್ ಯಾವತ್ತಿದ್ರು ಈಶ್ವರ. ನನ್ನ ಪ್ರೀತಿಸ್ತಾ ಇರೋ ಅಮ್ಮ ಅಪ್ಪನ್ ಬಿಟ್ಟು ಬಂದಿದ್ದಕ್ಕೆ ಋಣ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ದಿಯಲ್ಲ, ಇಡೀ ಊರೇ ನಿನ್ನ ಪ್ರೀತಿಸ್ತಾ ಇದ್ರು, ಅವ್ರನ್ನ ಎಲ್ಲ ಬಿಟ್ಟು ಬಂದು ಆ ಮಣ್ಣಿನ ಋಣ ಮರ್ತಿದ್ಯಾಕೆ? ಈ ಪಾರ್ವತಿ ಯಾವತ್ತಿದ್ರು ನಿನ್ ಜೊತೆನೆ ಇರ, ಅದ್ ನಿನ್ ಊರಲ್ಲಿ ಇದ್ರು ಸರಿನೆ, ಅಥವಾ ಆ ಈಶ್ವರನ್ ತರ ಊರ್ ಬಿಟ್ಟು ಸ್ಮಶಾನಕ್ಕಾದ್ರೂ ಸರಿನೆ? ಇದನ್ನು ಮೀರಿ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಟ್ರೆ ನೀನೆ ನಿಲ್ದಿದ್ರು ಸರಿನೆ, ಸ್ಮಶಾನದಲ್ಲಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ನಿನ್ನೇ ಸೇರ್ತೀನಿ. ನೀನ್ ಈಶ್ವರನ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ, ಅವನ್ ಸುಳ್ಳು ಹೇಳಿರೋದ್ರಲ್ಲಿ ಅವನದೇನು ಸ್ವಾರ್ಥ ಇಲ್ಲ, ಬದಲಾಗಿ ಊರಿನ ಪ್ರಾಣನೇ ಇದೆ. ಅದೇನು ಅಂತ ಹೇಳಕ್ ಆಗದೆ ಇರೋಕೆ ಪ್ರಾಣ ಹೋಗುವಂತ ರಹಸ್ಯನ ಇಲ್ಲ ಹೇಳಿದ್ರೆ ಬಾಯಿ ಹೊಲ್ಸಾಗುವಂತ ಹೇಸ್ಗೆ ಕೆಲ್ಸನ? ತಪ್ಪಮ್ಮ, ಅವನು ನಾಯಿನ್ ಕೂಡ ಹೇಸ್ಗೆ ತಿನ್ನಕ್ ಬಿಟ್ಟವನಲ್ಲ, ಅಂಥದ್ರಲ್ಲಿ ಅವನ ಕೆಲ್ಸ ಮಾಡ್ತಾನ. ಪೂಜೆ ಮಾಡಿ ನೈವೇದ್ಯ ಇಟ್ಟ ಮೇಲೂ ವರ ಕೊಡಕ್ಕೂ ಯೋಚನೆ ಮಾಡಬಹುದು ಆ ದೇವ್ರು, ಆದ್ರೆ ತನ್ನ ಊರಿನ ಜನಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನಮ್ಮ ಈ ನಮ್ಮ ಈಶ್ವರ. ಎಲ್ರೂ ಸಮಾಧಾನವಾಗಿರಿ, ಇಲ್ಲಿ ಯಾರು ಬಂದು ಗಲಾಟೆ ಮಾಡಬಾರ್ದು.
ಈಶ್ವರನ್ ಬಿಟ್ರೆ ನಮ್ಮನ್ನ ಯಾರೋ ಕಾಪಾಡೋರಿದ್ದಾರೆ. ಅಪ್ಪ ಈಶ್ವರ, ಎಲ್ಲಿದ್ಯಪ್ಪ? ಎಲ್ಲಿದ್ಯೋ ನನ್ ತಂದೆ? ಎಲ್ಲಿದ್ಯೋ? ನೀನೇ ಕಾಪಾಡ್ಬೇಕಪ್ಪ, ಕಾಪಾಡ್ಬೇಕು. ನಮ್ ಗಂಡಿರು ಏನ್ ತಪ್ಪಾಡಿದಿರೋ ಏನೋ ಗೊತ್ತಿಲ್ಲ, ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಮ್ ಗಂಡನ್ನ ಕಾಪಾಡಪ್ಪ. ನೋಡಮ್ಮ, ನೀವೆಲ್ಲ ಧೈರ್ಯವಾಗಿ, ನಿಮ್ಮವ್ರಿಗೆ ಯಾರು ಏನೂ ಆಗಲ್ಲ, ನಾನು ಇದ್ದೀನಲ್ಲ. ಏ ಮಿಸ್ಟರ್, ಒಳಗ್ ಬರಕ್ ಮುಂಚೆ ಪರ್ಮಿಷನ್ ಕೇಳ್ಬೇಕಂತ ಗೊತ್ತಿಲ್ವಾ? ಭೂಮಿ ಮೇಲೆ ಬರೋದಕ್ಕೆ ಯಾರ್ ಯಾರ ಪರ್ಮಿಷನ್ ತಗೊಳಲ್ಲ ಅಂತಂದ್ಮೇಲೆ, ಸೇವೆ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಟ್ಟಿಟ್ಟಿರ ನಿಮ್ಮಂತ ಸೇವಕರನ್ನ ನೋಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಮ್ಮ ರೈತರನ್ನ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ರ? ಸುಮ್ ಸುಮ್ನೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನು ಹುಚ್ಚು ನಾಯಿ ಕಡ್ದಿಲ್ಲ. ಅದ್ ನಮಗೂ ಗೊತ್ತು, ಆದ್ರೆ ಯಾವ ದೊಡ್ಡ ಮನುಷ್ಯರ ಮನೆ ನಾಯಿ ಬುಗುಳ್ತು ಅಂತ ಸ್ವಲ್ಪ ಹೇಳ್ತೀರಾ? ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಈಶ್ವರ್, ನೀವ್ಯಾಕ್ ಬರಕ್ ಹೋದ್ರಿ? ಇವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿದ್ರ ಸರ್? ಇವರು ಬೆಳೆ ಬೆಳೆಯೋ ಭೂಮಿಲಿ ದೇಶಕ್ಕೆ ಮಾರ್ಕವಾಗಿರೋ ಗಾಂಜಾ ಬೆಳೆ ಬೆಳೆಯೋದನ್ನ ನಮ್ಮವರು ಸಾಕ್ಷ್ಯ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನಾಗರಾಜ, ನಿನ್ ಬ್ಯಾಂಕ್ ಅಲ್ಲಿ 60,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ತೀರಿಸ್ತೀಯಾ? ಇನ್ನು ಇಲ್ಲ ಬುದ್ಧಿ. ನಿನ್ ಮಗಳ ಮದುವೆಗೆ ಅಂತ 35,000 ರೂಪಾಯಿ ಸಾಲ ತಗೊಂಡಲ್ಲ, ಏನಾಯ್ತು? ಇನ್ನು ಬಡ್ಡಿ ಕಟ್ತಾ ಇದೀನಿ ಬುದ್ಧಿ. ಓಹೋ, ನಿನ್ ಮಗ ಕಾಲೇಜ್ ಅಲ್ಲಿ ಓದ್ತಾ ಇದಾನಲ್ಲ, ಫೀಸ್ ಕಟ್ಟಿದ್ಯಾ? ಏನು ಕಟ್ಟಿಲ್ಲ ಅಣ್ಣ. ಸರ್, ಇವತ್ತು ಮಾರ್ಕೆಟ್ ಅಲ್ಲಿ 1 ಕೆಜಿ ಗಾಂಜಾಗೆ 10,000 ರೂಪಾಯಿ ಬೆಲೆ ಇದೆ. ನೀವು ಸೀಸ್ ಮಾಡಿರೋ 20 ಎಕರೆ ಜಮೀನಲ್ಲಿ ಕನಿಷ್ಠ ಪಕ್ಷ ಅಂದ್ರು 20,000 ಕೆಜಿ ಗಾಂಜಾ ಬೆಳಿಬಹುದು. 20,000 ಕೆಜಿ ಗಾಂಜಾಗೆ 10,000 ಕೋಟಿ ರೂಪಾಯಿ, ಅಷ್ಟು ಬೆಲೆ ಬಾಳುತ್ತೆ ಅಂತ ಇವರು ಗೊತ್ತಿದ್ದಿದ್ರೆ ಇವರೆಲ್ಲ ಸಾಲ್ಗಾರೇ ಆಗ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಮಳೆ ಬರದೆ ಬರ ಸುತ್ತಕೊಳ್ಳುತ್ತೆ, ಇಲ್ಲ ಮಳೆ ಹೆಚ್ಚಾಗಿ ಇರೋಬ್ಬರ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡು ನಾಸೆಗೆ ಈ ತರದೊಂದು ಕೆಲಸ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸರ್, ಹಣ್ಣು ತಿನ್ನೊಂದು ಸಿಗಾಕೊಳ್ಳಲ್ಲ, ಸಿಪ್ಪೆ ತಿನ್ನೊಂದು ಸಿಗಾಕೊಂಡ ಅಂತ ನೀವ್ ಇವ್ರನ್ನ ಅರೆಸ್ಟ್ ಮಾಡಿದಿರಲ್ಲ ಸರ್. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ತನ್ನ ಬಾಯಿಗೆ ಯಾವತ್ತು ಮಣ್ಣಾಕೊಳ್ಳಲ್ಲ, ಇದ್ ನಿಮ್ಗೂ ಗೊತ್ತಲ್ಲ ಸರ್. ಕಾಕಿ ಕಾನೂನಿನ ಕವಚ ಆಗಿರ್ಬೇಕು, ಕಾಕಿ ಹಿಂದೆ ಕರುಣೆನೂ ಇರ್ಬೇಕು. ಆಗ್ಲೇ ಮನುಷ್ಯರನ್ನ ಕಾಪಾಡೋದನ್ನ ಬಿಟ್ಟು ಮನುಷ್ಯತ್ವನ ಕಾಪಾಡೋಕ್ಕಾಗೋದು. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಸರ್. ನೀವೀಗ್ಲೂ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದಳ್ಳಿ ಜೊತೆಗೆ ಇನ್ನೂ 16 ಹಳ್ಳಿ ಸೇರ್ಕೊಂಡು ಊರ್ಗೂರೇ ಸುಟ್ಟು ಭಸ್ಮ ಆಗೋಗುತ್ತೆ. ಪ್ರತಾಪ್ ಸರ್, ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ಲಾಕಪ್ ಬಾಗ್ಲು ತೆಗ್ದೇ ಇರ್ಲಿ, ಇದಕ್ಕೆ ಕಾರಣ ಆದವ್ರನ್ನ ನಾನೇ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ನೀವ ಈ ಈಶ್ವರ್ ಕಾದಿ ಧರಿಸಲ್ಲ, ಆದ್ರೂ ಸೇವೆ ಮಾಡ್ತಾನೆ. ಕಾಕಿ ಹಾಕಲ್ಲ, ಆದ್ರೂ ಕಾನೂನು ಕಾಯ್ತಾನೆ. ನೀನಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕಟ್ಟೋ ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವುದು ಅಂತ
ಹುಡುಕೊಂಡ್ ಬಂದೆ. ಬಂದ್ರೆ ಏನೋ ಪ್ರಯೋಜನ? ಏನೋ ಮಾಡ್ತೀಯಾ? ಮಾಡಿರೋ ತಪ್ಪನ್ನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗೆ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯಾ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣ. ಏಯ್, ಅವ್ರಿಗೆ ಜನರ ಎಲ್ಲ ಅಂತೆ, ಅವರೇ ಬಂದ್ ಎತ್ಕೊಂಡು ಹೋಗ್ಲಿ. ಹೊಡೆದಾಕ್ರು ನಮ್ಮ ರೈತರ ಜೀವನಕ್ಕೆ ಕಪ್ಪು ಮಸಿ ಬಳಿಯೋ ಕೊರ್ಟಿರೋನು ಇವನೇ ಸರ್. ಹೇಳ್ಕೊಂಡೋಗಿ. ನನ್ನನ್ನೇ ಪೊಲೀಸಿಗೆ ಹಿಡ್ಕೊಡ್ತೀಯ? ನಾನು ನಿನ್ನ ಸಂಬಂಧಿಕನು? ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ, ನನಗೆ ನಮ್ಮ ಜನನೇ ಮುಖ್ಯನೋ? ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ? ನಾನ್ ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನು? ತಾಲೂಕ್ ಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲೆ ಇರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರೆಗು ವಾಯ್ತಾ ಇರು. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡರಿ. ಅವನು ನಮ್ ಶತ್ರು, ಅವನ್ ಫೋಟೋ ನಮ್ ಮನೇಲಿ ಇರ್ಕೂಡ್ದು. ನನ್ ತಮ್ಮ ಅಂತ ತಪ್ಪೇನ್ ಮಾಡಿದಾನೆ? ನಮ್ ಅಣ್ಣನ್ ಜೈಲಿ ಕಳ್ಸಿದ್ನಲ್ಲ, ಅಷ್ಟು ಸಾಲ್ದೇನೆ, ಎಷ್ಟ ಕೊಪ್ಪ ಅವನಿಗೆ. ನಿಮ್ ಅಣ್ಣ ಊರ್ ಜನಕ್ ಮಾಡಿರೋ ಅನ್ಯಾಯಕ್ಕೆ ನನ್ ತಮ್ಮ ಸರಿಯಾದ ಶಿಕ್ಷೆನೆ ಕೊಡ್ಸಿದಾನೆ, ಅದ್ರಲ್ಲೇನ್ ತಪ್ಪು? ಏನಂದೆ ನಿನಗ್? ನಾನು ನಮ್ ಮನೆಯವ್ರಿಗಿಂತ ನಿನ್ ತಮ್ಮನೇ ಹೆಚ್ಚಾಗೋದ? ನನಗ್ ನಮ್ಮವರು ಅನ್ನೋದಕ್ಕಿಂತ ಸತ್ಯ ನ್ಯಾಯನೇ ದೊಡ್ಡದು. ಏನು ಕಣ್ಣಗ್ ಬಟ್ಟೆನು, ಕೈ ತಕ್ಕಡಿ ಇಟ್ಕೊಂಡಿರೋ ನ್ಯಾಯ ದೇವತೆ ಅಪರಾವತಾರನ ನಿನ್ನ ಮನೆತನ? ಹೌದು. ಅಂದ್ಮೇಲೆ ಕಣ್ಣಗ್ ಬಟ್ಟೆ ಕಟ್ಕೊಂಡಿರೋರು ಏನು ನೋಡ್ಲಿಲ್ಲ ಏನು ಕಾಣ್ಲಿಲ್ಲ ಅಂತ ಸುಮ್ನಿರ್ದೆ ನಿನ್ ತಮ್ಮ ಯಾಕೆ ಊರವ್ರ ಪರವಾಗಿ ವಾದ ಮಾಡಕ್ ಬಂದ? ಯಾಕೆಂದ್ರೆ ಅವನ್ಗೆ ಊರ್ನವ್ರು ಅಂದ್ರೆ ಉಸ್ರು. ಅಂದ್ರೆ ನಾವೆಲ್ಲ ಯಾರೇ? ಕಾನೂನು ದೃಷ್ಟಿಲಿ ಅಪರಾಧಿಗಳು, ಊರ್ನವ್ರ ದೃಷ್ಟಿಲಿ ರಾಕ್ಷಸರು. ನನ್ ದೃಷ್ಟಿಲಿ
ಹೋರಾಡ ಧೈರ್ಯ ಇಲ್ಲದೆ ಹೆಂಗಸರ ಮೇಲೆ ಕೈ ಮಾಡೋ ಹೇಡಿಗಳು. ಏನು ಇದೆಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಏನು ಈ ಮನೇಲಿ ಹೇಳೋ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಇದು ಗಂಡ ಹೆಂಡತಿ ವಿಷಯ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತ ವಿಷಯ. ನನಗೇನಾದ್ರೂ ಕೋಪ ಬಂದ್ರೆ ಹೆಂಡತಿಗೂ ಅತ್ತೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಮೇಲೆ ಇವಳಿಗೆ ಬೀಳೋ ಏಟು ನಿಮಗ್ ಬಿದ್ರು ಬೀಳ್ಬೋದು. ಏನ್ರಿ ಇದು, ಅತ್ತಿಗೆ ಎದುರು ತಾಯಿ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವ್ ನನ್ನೇ ಹೊಡಿತೀನಿ ಅಂತ ಹೇಳ್ತಿದ್ದಾನೆ? ನೋಡೇ ಮೈದ್ ನಾ ಮಗನ್ ಸಮಾನ ಅಂತ ನನಗೂ ಗೊತ್ತು. ಮಕ್ಕಳು ಹೊಟ್ಟೆ ಒಳಗಿದ್ದಾಗ್ಲೂ ಒದಿಯುತ್ತವೆ, ಬೆಳಿವಾಗ್ಲೂ ಒದಿಯುತ್ತವೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಈಗ್ಲೂ ಒದಿತೀನಿ ಅಂತವನೆ. ಒಡಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮಗ್ ಸಂಬಂಧ ಇಲ್ಲ ಅಂತ ದೂರ ಸರ್ ನಿಂತ್ಕೊಳ್ಳೋದೇ ವಾಸಿ. ಏನಂತ್ಯ? ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ, ನನ್ ಕಡೆ ತಿರುಗು ನೋಡ್ತಿಲ್ಲ. ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ನ ಮದ್ವೆ ಮಾಡ್ಕೊಂಡು ಹೊರಟು ಹೋಗ್ತಾರೆ. ಮತ್ ಇನ್ನೇನೋ ಮಾಡ್ತೀರಾ? ಅಡ್ಕಸ್ಬಿ ನನ್ ಮಕ್ಳ. ಅಕ್ಕ ಒಂದ್ ಐಡಿಯಾ. ಏನೋ ಅದು? ಈ ಸಿನಿಮಾದಾಗ ಎಲ್ಲಾ ರೌಡಿಗಳು ಹುಡುಗಿರ್ನ ಕೆಡಿಸ್ತಾರಲ್ಲ, ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು. ಮಾಡಿದ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ, ಅವಾಗ ನೀನೇ ನಿನ್ ಭಾವನ ಮದ್ವೆ ಆಗ್ಬೋದು. ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗ್ ಹೋಗ್ಬಿಡು ಅಂತೀರಾ? ಈಗೇನ್ ಮಾಡೋದು? ನಮೋ ಭೂತನ. ಹಾಲಪ್ಪ. ನಮೋ ದೇವ ದೇವಾ. ನಂಗೋಸಿ ಕೆಲ್ಸ ಅದೇ. ನಿನ್ ಕೆಲ್ಸ ಎಲ್ಲ ಕಂಡಿದ್ದೀನಿ, ಅಲ್ಲೇ ನಿಂತ್ಕೋ. ಬಂಡ್ರು ಎಮ್ಮತ್ರ ಹೆಂಗಪ್ಪ ಬಚಾವಾಗೋದು? ಹಾಲಪ್ಪ ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ? ಏನು? ನಾನ್ ಹೇಳ್ದಂಗ್ ನುಡಿತ್ಯಾ? ಹಂಗೆಲ್ಲ ನುಡಿಬಾರ್ದು, ಮನಸ್ಸಾಕ್ಷಿಯಾಗಿ ಸತ್ಯನ ಹೇಳ್ಬೇಕು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದ್ದಾರೆ. ಯಾರ್ ಬೇಕಾದ್ರೂ ಹೇಳ್ಬೋದು, ನಾನ್ ಮಾತ್ರ ಹೇಳ್ಬಾರ್ದು. ಯಾಕ್ ಹೇಳ್ಬಾರ್ದು? ಕೆಟ್ಟದಾಗುತ್ತೆ ಕಣವಾ. ನನ್ ಭಾವ ನನಗ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದ್ರೂ ಪರವಾಗಿಲ್ಲ. ಹಾಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ. ಏ ಕರಿಯೋ, ಅಯ್ಯೋ ಕಾಪಾಡಿ ಕಾಪಾಡಿ. ಹಂಗಾದ್ರೆ ನಾನ್ ಹೇಳ್ದಂಗ್ ಕೇಳ್ತ್ಯಾ? ಕೇಳ್ತೀನಿ. ನೀನ್ ಈಗ್ಲೇ ನಮ್ ಮಾವನ್ ಮನೆಗ್ ಹೋಗಿ ನಾಳೆ ಮಠ ಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ ಹಸಿರು ಜಾಕೆಟ್ ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡ್ ಬರ್ತಾಳೆ, ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು. ಈಗ ನೀನ್ ನಾನ್ ಹೇಳ್ದಂಗ್ ಹೇಳಲಿಲ್ಲ ಅಂದ್ರೆ ಕೈ ಪಂಚಾಯ್ತಿ. ಏನಂತ್ಯ? ಯಾರು ಕಾಣ್ತಾ ಇಲ್ವಲ್ಲ? ಇವತ್ತಿಷ್ಟೊಂದ್ ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ? ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಲ್ ಹುಳ ಬಿಟ್ಟು ಹೋದ, ಅದೇ ಕೊರಿತಾ ಐತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನು ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲಿಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂದ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನ್ ಈಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾ? ಏ ತೂ ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗ ಕಾಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಣತಿ ಬೇಕು ಅಂತ. ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ, ಅದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದೆ. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ
ಮಾವ ಸತ್ಮೇಲ್ ಮದ್ವೆ ಆದ್ರೆ ನನ್ ಯಾರಕ್ ಸೇವೆ ಮಾಡ್ಲಿ? ನನ್ನನ್ ಯಾಕೆ ಸಾಯಿಸ್ತೀಯ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನು ರೆಡಿನೇಯ? ಆದ್ರೆ ಬುಡುಬುಡಕಿಯವನ್ ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕಿಯವನ್ ಮಾತ್ ಮೀರಿದ್ರೆ ಮನೆಗ್ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ, ಏನೊಂದು ಕರಿಯ, ನಾನ್ ಅಷ್ಟ್ ಹೇಳಿದ್ರು ನಾನ್ ಹೇಳ್ದಂಗ್ ಹೇಳಕ್ಕಾಗ್ಲಿಲ್ವೇನೋ. ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು, ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಿಸಿದ್ನೋ ಹಂಗೆ ನೀನು ಅನ್ಭವಿಸ್ಬೇಕು. ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಸಿಕ್ಬಿಡ್ತಾನ? ನನ್ ಭಾವನ್ ಒಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ, ಅದನ್ನು ಹಾಳ್ ಮಾಡ್ಬಿಟ್ಯಲ್ಲೋ. ಏ ಗಂಗಾ ಹೋಗ್ಲಿ ಬುಡೆ, ಬಂದ್ಬಿಟ್ಲು ಅವನ್ ಪರ ವಹಿಸ್ಕೊಂಡ್ ಮಾತಾಡಕ್ಕೆ ಹೋಗ್ ಕ್ಯಾಮೆ ನೋಡ್ಕೋ. ಆಹಾ, ಅದ್ಯಾವ್ರ ಕೊನೆ ಗಳಿಗೆಯಲ್ಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು, ಒಳ್ಳೆ ಗಂಡ್ ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ? ಮತ್ತಿನ್ನೇನು, ನನ್ ಕಷ್ಟ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬ ನನ್ ಗಂಗಾ ಅಂತ ಕರೆದ್ಬಿಟ್ರೆ. ಏ ಗಂಗಾ ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏನೇ ಇದು, ಅವನ್ ಯಾಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆ ತನ ಬಾವಲೆ ತರ ಹಾಕ್ಬಿಟ್ಟವಳೆ, ನೀನಾದ್ರೂ ಬಂದ್ಬಿಡ್ಸಪ್ಪ. ಅವನ ನನ್ ಮಾತ್ ಕೇಳಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಬಿಡ್ರ ಅವನ್ನ. ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೆ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಹೆಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಮಾಡ್ತಿದ್ಯಾ ಕೇಳೆ, ಕೈಯೆಲ್ಲ ಯಾಕೆ ಕಟ್ತಾ? ಏನೇನು ನೀನ್ ನನ್ ಪ್ರಶ್ನೆಗ್ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ ಊರ್ ಮುಂದೆನು ನಾನ್ ರೆಡಿನೆ ಕಣು. ಯಾಕೆ ನಿನ್ನ ತಪ್ಕೊಂಡ್ ಮುದ್ದಾಡು? ಬೇಡ ಕಣೆ. ಹಾಗಾದ್ರೆ ಈಗ ಹೇಳು, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ, ನಿನಗೇನು ಸೀಮೆಗಿಲ್ಲ ಸುಸ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ ಏನು ಕೇಳೋದು? ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನ್ ನಿನ್ನ ಬಿಟ್ಟಿಲ್ಲ. ನೀನ್ ನನ್ನ ಬಿಟ್ಟು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ಕೋಳಿ ಬಂತು ಅಂತ ಅಂದು ಜಿಗಿದು ಜಿಗಿದು ನೆಗೆದು ಬಂತು ತುಂಟಾಟ ಶುರು ಮಾಡಿತು. ಕಕ್ಕ 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 ಕಕ್ಕ
ಗೋಲಿ ಬಂತು. ಜಿಗಿದು 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 ನೆಗೆದು ಬಂತು. ತುಂಬಾದ ಶುರು ಮಾಡಿತು, ತುಂಬಾದ ಶುರು ಮಾಡಿತು. ಎಲ್ಲ ಒಳ್ಳೇದೇ ಆಗ್ತದೆ, ನೀವೇನು ಯೋಚನೆ ಮಾಡಿ ಯಜಮಾನ್ರೆ. ಇನ್ನು 30 ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗುತ್ತೆ, ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷಪ್ಪ, ಕೊನೆಗೂ ನಾವು ನಂಬಿದ್ದ ಯಾರು ನಮ್ಮನ್ನು ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗುತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗುತ್ತೆ ಅಂತ. ಆಗ ನಾನ್ ಹೇಳ್ದೆ ಪರವಾಗಿಲ್ಲ ಬಿಡು, ಮಾವಯ್ಯಂಗ್ ತಾನೇ ಲಾಭ, ಕೊಟ್ಟಿರೋ ತೆಂಗಿನ ತೋಟ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ. ಅಲ್ವೇನ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರಬೇಡಿ. ನೋಡಿ ಮಾವಯ್ಯನವ್ರೆ, ಈ ಹೆಬ್ಬೆಟ್ಟು ಹೊತ್ತ ನನ್ನ ಮಕ್ಳು ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರತು ಸ್ಲೇಟು ಬಡಪ ಕೊಟ್ಟು ಪಕ್ಕದಲ್ಲಿ ಕುಡ್ಸ್ಕೋಬಾರ್ದು. ನಿಮ್ಮಂತವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡ್ಕರಾಗಿ ಇವತ್ತು ಬೀದಿ ಬೀದಿ ಅಲಿತಾ ಇರೋದು. ವಿದ್ಯೆನೆ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಕೂಡ ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದಿರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ಗಟ್ಲೆ ಶಂಕಾ ಉತ್ತರ ಸರ್ಕಾರದ ಕೈಲೇ ಆಗ್ಲಿಲ್ಲ, ಈಗ ನೀನ್ ಹೊರಟಿದ್ಯಾ, ಇದ್ ನಿನ್ನೊಬ್ಬನ ಕೈಲೇ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ಬನಿಂದ, ಮುಂದುವರಿಯೋದು ನೂರಾರು ಜನರಿಂದ, ಮುಗಿಯೋದು ಸಾವಿರಾರು ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಳು ಮೆದ್ಲು ಮಣ್ಣೇ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೊಳೆಯಲ್ಲಿ ಹುಣ್ಸಣ್ ಕಿವಿಸ್ದಂಗೆ. ಕಳ್ತನ ಕೊಲೆಯನ್ನು ಅಪರಾಧಗಳನ್ನ ಮಾಡಿ ಕೈದಿಗಳಂತನಿಸ್ಕೊಂಡ ಸಾವಿರಾರು ಜನನೇ ಕಣೋ ಅಂತ ಕೈ ಎತ್ ಮುಗಿಯೋ ವಿಧಾನಸೌಧನ ಕಟ್ಟಿದ್ರು, ಅಂತವ್ರೆ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನೋ ಅಂದಲ್ಲ ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲೇ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ, ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ. ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲೆ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲೆ. ಅದನ್ನ ಗಾಂಧಿನೂ ಗುರುಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲೆ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರನ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಅರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತರ ಹುಟ್ಟಾಕ್ತೀನಿ. ಇದು ನನ್ನ ಮೇಲಾಣೆ, ನನ್ನ ತಾಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾಣೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ? ಹೋಗಿ ಬರ್ತೀನಿ. ಅವ್ರ ಮನೆಗೆ ನಮ್ಮ ಹೆಣ್ಣು ಮಗಿನ ಕೊಟ್ಟಿದ್ದೀವಿ, ಸ್ವಲ್ಪ ಸಮಾಧಾನವಾಗಿ ಹೇಳಬಾರ್ದಾಗಿತ್ತ? ನಾನು ತುಂಬಾ ಸಮಾಧಾನದಿಂದನೇ ಹೇಳಿದ್ದೀನಿ ಅಪ್ಪಯ್ಯ. ಏನೇ ನಿಮ್ಮಪ್ಪನಿಗೆ ಎಳಿನಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೆ ಓಕೆ, ನಂಗೆ ಕೊಟ್ಟಿರೋ ತೆಂಗಿನ ತೋಪ್ನ ವಾಪಸ್ ಕೊಟ್ಬಿಟ್ಟು ಅಕ್ವಾರಿ ಬರ್ಸ್ಕೊಂಬ. ಏನೇ ಆದ್ರೂ
ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿ ಚಿಡ್ದಿದ್ಯಾ ನಿಂಗೆ ಪಾಪ? ಆ ಹುಡುಗಿಗೆ ಯಾಕೆ ಹಂಗೋಡಿತಾ ಇದೆಯಾ? ನಿನ್ಗೆ ನಿನ್ನ ಎಂತಿಗಿಂತ ಕ್ವಾರನೇ ಹೆಚ್ಚಾಗೋಯ್ತಾ? ನೋಡು ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು, ಇಲ್ಲ ಅವಳ ಜೊತೆ ಸಂಸಾರ ಮಾಡದೆ ಬಿಟ್ಬಿಡು. ಏನ ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನ್ ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬರ್ಬೇಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ ನೋಡು. ಲೈ ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕನ ಅವ್ರಪ್ಪ ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು ನಾನ್ ಮಾತಾಡ್ತೇನೆ, ನೀನ್ ಹೋಗು. ಏ ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗ್ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತೆ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು ಮನೆನ ಕಾಡ? ತಪ್ಪ ಮಾಡಿರೋ ನಿಮ್ ತಮ್ಮನೆ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ, ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತೆ? ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ, ಅವನೇನ ನಿನ್ ಮೇಲೆ ತಿರುಗಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ನನ್ ತಮ್ಮಂದಿರು ದುರಾತ್ಮರಮ್ಮ, ಅವ್ರಿಗೆ ಮದ್ವೆನೆ ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ, ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನಿನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದ್ರೆ ಆಗೋದ್ರೆ ನನ್ನ ಕೈಲಂತೂ ತರ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತೋರ್ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೆನ್ ಬರ್ಸ್ಕೊಂಡ್ ಬರ್ತೀಯಮ್ಮ, ಬರ್ಸ್ಕೊಂಡ್ ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನ್ಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ, ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೋತಾ ಇದ್ದೆ, ಅದಕ್ಕೆ ಗುಂಡು ಕಲ್ ತರ ಮಗಳತ್ತಿರೋ. ಬಾಬಾ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗುತ್ತು, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರ ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರ್ಕ ಕಳಿಸ್ಲಿ? ಹಂಗಂತೀನಿ ಅಂತ ತಿಳ್ಕೊಂಡೇನಮ್ಮ? ಹ್ಮ್, ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವಸನೆ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಮಾತು ಕೇಳದ್ ಬಿಡ್ವಾ? ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಜನಗಳ ಮುಂದೆ ಹೇಳಿಲ್ವಾ? ಆಯ್ ಅದ ನೀನೆಲ್ಲ ಬುಡ್ಬಿಡ್ಕ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ? ಮಗಳನ್ ತಡೆಯೋ ಇಲ್ಲ ಎಲ್ಲ ಅವ್ರ ಅವನ್ ಬುದ್ಧಿನೇ ಎಲ್ಲ ಅವ್ರ. ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತೇನ? ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಟ್ಬಿಟ್ಟೆ. ಅವರೇ ಕೈಕಾಲ್ ಮುಖ ತಕೊಂಡ್ ಬನ್ನಿ, ಊಟ ಮಾಡಿರೋ ಅಕ್ಕ. ಈ ಊಟ ಮಾಡದ ಅಕ್ಕ, ಒಂದೇ ಒಂದ್ ಸೆಕೆಂಡ್ ಅಕ್ಕ, ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ. ಹೊಟ್ಟೆ ಹಸ್ರು ಪರವಾಗಿಲ್ಲ, ನಾನೇ ಬಂದ್ ನಿಂಗೆ ಊಟ ಮಾಡಿಸ್ತೀನಿ. ಏ ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ. ಬಿಡ್ತು ಅನಕ್ಕ, ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರ ತಾಯಿಲ್ಲ ಅನ್ನೋ ಕೊರತೆನೆ ಇರೋದಿಲ್ಲ. ಬೇಕಾ ನನ್ನ ಆಯ್ಸು ನೀನೇ ತಗೋಕ? ಅಕ್ಕ ಅಂದ್ರೆ ಅಷ್ಟು ಪ್ರೀತಿನೇನ? ನೀ ನನ್ ಪ್ರಾಣ ಅಕ್ಕ, ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿ ಸ್ಥಾನ ತುಂಬಿದ್ಯಾ. ಅದೆಲ್ಲ ಬಿಡು, ಚಿಟ್ಕಿ ಚಿಟ್ಕಿ ಹೊಡೆ ಅಷ್ಟು ಬರ್ತೀನಿ. ಗಾಯತ್ರಿ ಹೋಗ್ ಕೈ ಕಾಲ್ ತೊಳ್ಕೊಳ್ಳವ. ಬನ್ನಿ ಅದಕ್ಕೆ, ಚೆನ್ನಾಗಿದ್ದೀರಾ?
ಗಂಗಾ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕತ್ಗೆ? ಇಷ್ಟಪಡೋ ಗಂಡ, ಪ್ರೀತಿಸೋ ಮಾವ, ಒಳ್ಳೆ ಮನೆತನ, ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ. ನಾನ್ ಹೇಳೋದೆಲ್ಲ ಗಂಡನ್ ಮನೇಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ್ತವ್ರು ಬರೋದಿಲ್ಲ ಕಣೆ. ಅಂದ್ರೆ ಏನೂ ಇಲ್ಲ. ಬಾ ಸಿದ್ದಣ್ಣ, ಸಿದ್ದಣ್ಣ ಬನ್ನಿ ಇಲ್ಲಿ. ನಾಟಿ ಕೋಳಿ ರೆಡಿ, ಒಳ್ಳೆ ಮಸಾಲೆ ಹಾಕಿ ಬೇಗ ಅಡಿಗೆ ಮಾಡಿ. ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ. ಏನಿಲ್ಲ, ಅವಳು ಗಂಡನ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ? ಅಪ್ಪ, ಗಂಡನ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ. ಸ್ವಲ್ಪ ಸ್ವಲ್ಪ ತಗೋಕ. ನೀರ್ ಕುಡಿರಿ. ಸಾಕು ಕಣ, ಸ್ವಲ್ಪ ತಿನಕ. ನನ್ ಕೈಲ ಆಗೋದಿಲ್ಲ ತಿನಕ. ಬ್ಯಾರು ಅಂತೆ ಬಿಡು. ನೀನ್ ಸುಮ್ನೆ ರಪ್ಪ, ನಾನ್ ಚಿಕನ್ ಆಗಿದ್ದಾಗ ಊಟ ಮಾಡಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾರಿಲ್ವಾ? ತಗೋಕ ಅಕ್ಕ. ಸಾಕು ಕಣ, ನಿಂದ ಅಮ್ಮ ಅಂತೀನಿ. ಗಾಯತ್ರಿ, ಅವನು ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ? ನೀ ಸುಮ್ನಿರಿಪ್ಪ, ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ? ನೀನಿದೆಯಲ್ಲ ನೀನು. ಗಾಯತ್ರಿ, ಗಂಡನ ಮನೇಲಿ ಏನೇ ನಡೆದ್ರು ಅದನ್ನ ಹೊಟ್ಟೆಗೆ ಹಾಕೋಬೇಕೇ ಹೊರತು ತವ್ರ ಮನೆಗೆ ಹೋಗಿ ಹೇಳ್ಬಾರ್ದಮ್ಮ. ಹಾಗ ಒಂದ್ ವೇಳೆ ಹೇಳಿದ್ರೆ ನಮ್ಮ ಮನೆ ಮಗಳಿಗೆ ಹೇಗಾಗೋಯ್ತಾನ ಅಂತ ಕೊರತಾರೆ. ಆಮೇಲೆ ಏನೇನೋ ರಾದ್ದಂತ ಶುರುವಾಗತ್ತೆ. ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗೋಗುತ್ತೆ. ಯಾಕವ್ವ ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ. ಅಪ್ಪ, ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಮಲ್ಕೊಳ್ಳಪ್ಪ. ಬಾರವ. ನಿನ್ ಮನೆ ಕಮರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಇಷ್ಟೊತ್ತಿನಲ್ಲಿ ಹೊರಗಡೆನಾ? ಎಲ್ಲಿಗಪ್ಪ? ಒಂದ್ ಚಿಕ್ಕ ಕೆಲ್ಸ ಐತೆ, ಬೇಗ ಬಂದ್ಬಿಡ್ತೀನಿ. ಇಲ್ಲಿ ಮಲ್ಕ. ನೀವೇ ಇರ್ಬೇಕು ಅಂದ್ಕೊಂಡೆ. ಇದೇನ್ ಮಾವ ಇಷ್ಟೊತ್ತಿನಲ್ಲಿ? ಹೊತ್ತಲ್ದ ಹೊತ್ತಲ್ಲಿ ನನ್ನ ಮಗಳು ನಮ್ಮ ಮನೆಗೆ ಬಂದ್ಲು, ಅದಕ್ಕೆ ನಾನು ಇಷ್ಟೊತ್ತಿಗೆ ಬರ್ಬೇಕಾಯ್ತು. ಬನ್ನಿ ಬನ್ನಿ. ಅಂದ್ರೆ ಗಾಯತ್ರಿ ಎಲ್ಲ ಹೇಳ್ಬಿಟ್ಲ? ಅತ್ತೆ ಮನೆಯಾಗಿ ನಡೆಯೋದನ್ನ ತವ್ರು ಮನೆಯಾಗಿ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ. ಯಾವ ಕಾರಣನೂ ಇಲ್ಲದೆ ದಿಢೀರಂತ ನನ್ನ ಮಗಳು ನಮ್ಮ ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು. ನಿನ್ ಮಡ್ಲಾಗಿ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳ್ಕೊಂಡ್ಲು, ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು. ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳ್ದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರ್ಲಿಲ್ಲಪ್ಪ. ಎತ್ತು ಮಗಳ ಸಂಸಾರನ ಉಳಿಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡುವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ.
ಅಗಮನಿ ಪತ್ರವ ಬರ್ಕೊಡ್ತಿ. ಲೋ ಜಗ್ಗ, ಹೋಗ ಪತ್ರ ತಗೊಂಬರ. ಇವನ್ ತಾನೇ ಅವ್ರ ಅಳಿಯ, ಇವನ್ಗೆ ಹೇಳು. ಹೋಗಿ ಹೋಗಿ, ನಿನಗೆ ಹೇಳದ್ನಲ್ಲ. ಲೋ ಚತು, ನೀನ್ ಹೋಗಿ ಪತ್ರ ತಗೊಂಬರ. ಸರಿನ ಮಾವಯ್ಯ, ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ. ಯಾಕೊತ್ತಾ, ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ 5 ಜನ ಗಂಡು ಮಕ್ಕಳನ್ನ ಹುಟ್ಟಿಸಿದಾರೆ ನಮ್ ತಂದೆ. ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ. ಆದ್ರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೆ ಅಲ್ಲ. ಮಾವಯ್ಯ, ಮನೆಯವ್ರ ಕೈ ಕೊಡಿ. ಲೋ ಚೇತು, ಈಸ್ಕೊಳ್ಳೋ, ನಿಮ್ ಮಾವಯ್ಯ ಕೊಡ್ತಾವ್ರೆ. ಕೊಡಿ ಮಾವಯ್ಯ. ಕಾಲ್ ತೊಳೆದು ಕನ್ಯಾದಾನ ಮಾಡಿರು, ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದ್ರೆ. ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳ ಬಾಳಲ್ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ, ಕಣ್ಣೀರ್ ತರಿಸ್ಬೇಡಿ. ಪುಣ್ಯ ಆತ್ಮನಪ್ಪ, ತಣ್ಣಗಿರಪ್ಪ. ನನ್ನ ಕ್ಷಮಿಸಪ್ಪ, ನಾನು ಕೊಟ್ಟ ಮಾತಿಗೆ ಊರು ಜನರ ಇಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ಇದು ಇವತ್ತಿಗೆ ಕೊನೆಯಾಗಲಿ. ಅಕ್ಕ ಅವರೇ, ಅಕ್ಕ ಗಾಯತ್ರಿ, ಅಕ್ಕ ಏನಾಯ್ತ, ಗಾಯನ ಆಯ್ತವ ಅದಕ್ಕೆ ಅವರೇ. ಮಾವ ಗಾಡಿ ರೆಡಿ ಮಾಡಿ. ಆಯ್ತಪ್ಪ. ಅಕ್ಕ ಗಾಡಿ ರೆಡಿನ, ಅಕ್ಕ ಮಾತಾಡಕ್ಕ. ಅಕ್ಕ 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 ಗಾಯತ್ರಿ, ಅಯ್ಯೋ ದೇವ್ರೇ, ಏನ್ ಮಾಡ್ಕೊಂಡ್ಯಾಕವ ಈಗ ಮಾಡ್ಕೊಂಡ್ಬಿಟ್ಟೆ. ಯೋಚಿಸಿದೆ ಅವ ನಮಸ್ಕಾರ ಸರ್ ಜಿ. ನಮಸ್ಕಾರ. ದೇಖೋ ಈ ಜಾಗದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಅಲ್ಲ, ಕೊಯ್ ಪ್ರಾಬ್ಲಮ್ ನಯೇನ? ಅಯ್ಯೋ, ಎಲ್ಲಾರ್ಗೂ ಹೆಗಲೇರೋನು ಆ ಶನಿ ಮಹಾತ್ಮ. ಅವನ್ ಹೆಗಲೇರೋ ಧೈರ್ಯ ಇನ್ಯಾರಿಗೆ ಹೇಳು. ಅಂದ್ರೆ ನಾನೇನು ಅಂತ ನಿನ್ ಮಾತಿನ ಅರ್ಥ ಅಲ್ರಿ ಸರ್ ಜಿ. ನೀವೇನು ಯೋಚನೆ ಮಾಡ್ಬೇಡಿ, ಇನ್ಮೇಲೆ ಇಲ್ಲಿ ಬರೋ ಗ್ರಾನೈಟ್ ಎಲ್ಲ ನಿಮ್ಗೆ ಕಳಿಸ್ಬಿಡ್ತೀನಿ. ಠೀಕ್ ಹೇ, ಎಲ್ಲೆಲ್ಲೋ ಅಡ್ವಾನ್ಸ್ ಪೇಮೆಂಟ್ ತಗೊಳ. ದೇಖೋ ನೆಕ್ಸ್ಟ್ ಪೇಮೆಂಟ್ ಗೆ ಬಾರೆ ಮೇ ದೋ ದಿನ ಪೆಹಲೇ ಬತಾ ದೋ, ಎಷ್ಟು ಹಣ ಬೇಕಾದ್ರೂ ಮೈ ಬೇಕು. ಹಾ, ಕಳಿಸ್ಕೊಡ್ರಿ ಕಳಿಸ್ಕೊಡ್ರಿ. ನೀವು ಎಷ್ಟು ಹಣ ಕಳಿಸಿದ್ರು ಅದನ್ನ ಅವ್ರು ಸುಟ್ಟು ಬೂದಿ ಮಾಡಿ ಕಳಿಸ್ತಾರೆ. ನೀವು ಸಂಗಮನಾಗಿ ಬಿಟ್ಟು ಪುಣ್ಯ ಕಟ್ಕೊಡಿ. ಯಾ ಸಂಗಮ್ ಏನ್ ಹೇಳ್ತಾ ಇದ್ಯಾ? ಏ ಹಣ ಅಂತಾರಲ್ರಿ, ಅದು ಹಣ ಕಣೋ ದುಡ್ಡು. ಒಗ್ಗ ಇವನು ಇರ್ದವಳು ಊರ್ ಬಿಟ್ಟು ಊರಿಗೆ ಬಂದು ಬಡ್ಡಿ ದಂಧೆ ಮಾಡಿ ನಮ್ಮವ್ರ ಜೀವನ ಹಾಳು ಮಾಡೋದಲ್ದೆ ನಮ್ಮ ಭಾಷೆನೂ ಹಾಳು ಮಾಡ್ತಾರಲ್ರಿ ಇವಾ. ಅಲ್ರಿ ಅಣ್ಣಾರೆ, ನಮ್ಮ ನೆಲ ಬೇಕ್, ನಮ್ಮ ನೀರ್ ಬೇಕ್, ನಮ್ಮ ಕರೆಂಟ್ ಬೇಕ್, ನಮ್ಮ ಭಾಷಾ ಮಾತ್ರ ಬೇಡ ಇವಂಗ. ಏ ಎಲ್ಲವಳೇ ಇವಾ, ಈಗ ಅದು ಮುಖ್ಯ ಅಂದೆನಾ? ಕ್ಯಾ ಬೋಲ್ರ ಸರ್ಜಿ, ಇವ್ನು ಯಾವಾಗ್ಲೂ ಹಂಗೆ ಬಿಡಿ. ನೋಡಿ ನಿಮಗ್ ಮಾಲ್ ಯಾವಾಗ ಯಾವಾಗ ಸೇರ್ಬೇಕೋ ಅವಾಗ ಸೇರೇ ಸೇರುತ್ತೆ. ಮಾಲ್ ಟೈಮ್ ಪೇ ಪಹುಂಚನ ಚಾಹಿಯೇ, ನಹೀ ತೋ ಮಹಾಲಕ್ಷ್ಮಿ ಕೆ ಕಸಮ್ ಛೋಡುಂಗಾ ನಹೀ. ಕೊಡಿಲಿ, ನಾನ್ ಮಾಡ್ಚಿಡ್ತೀನಿ ತಗೋ.
ಏನೇ ಇಲ್ಲೋಡಿ ಏನೇ ನಿಮ್ಮ ಅಪ್ಪನ ಪಿಂಡಾನ ಹಾಕ್ತಾ ಇದ್ದೀನಿ ಸ್ವಲ್ಪ ನಗು ತಪ್ಪಿಸ್ಕೋ ಇಲ್ಲ ಶಿವ ಸಹಿತ ಬಿಡೋದಿಲ್ಲವ ಓಡು ಓಡು ಇವತ್ತು ನಿನ್ನ ಯಾರೋ ತಲೆ ನಾ ಕಾಪಾಡಿದ್ದು ನನ್ನ ತಾಳ್ಮೆ ಅಲ್ಲ ಕಣ ನೀನ್ ಹೆಂಡತಿ ಕತ್ತಲ್ಲಿ ತೂಗ್ತಾ ಇರೋ ತಾಳಿ ಅವ್ರು ನೋಡ್ತಿದ್ರೆ ನನ್ನ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ ಅದಕ್ಕೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ ಇನ್ನೊಂದು ಸಲಿ ಕ್ವಾರಿ ಮೇಲೆ ಕಾಲು ಇಡೋದಾಗ್ಲಿ ಕಣ್ಣೆತ್ತಿ ನೋಡಿದ್ರೆ ನೋಡೋದು ಕಣ್ಣು ಇರೋದಿಲ್ಲ ನಡೆಯೋದು ಕಾಲು ಇರೋದಿಲ್ಲ ತುಂಡು ತುಂಡಾಕದ್ರೆ ಸಾಕ್ಬಿಡ್ತೀನಿ ನಿನ್ನ ಪದ್ಧತಿನ ಬದಲಾಯಿಸ್ಕೋ ಇಲ್ಲ ಪ್ರಾಣ ಉಳಿಯಲ್ಲ ಭತ್ತನೆಲ್ಲ ಮಿಲ್ಲು ಕಳಿಸ್ಬಿಡಿ ಆಯ್ತು ನಮಸ್ಕಾರ ಸರ್ ನಮಸ್ಕಾರ ಏನಿಷ್ಟು ನಿಮ್ಮ ಅಕ್ಕ ಅವ್ರು ತಿಳ್ಕೊಂಡಿದ್ದ ವಿಷಯ ಗೊತ್ತಾಯ್ತು ಈಗ ನಿಮ್ಮ ಅಕ್ಕ ಅವ್ರ ಗಂಡನೂ ತಿಳ್ಕೊಂಡಿದ್ದಾರೆ ಊರಿನ ಜನ ಹೇಳ್ತಾರೆ ಇದನ್ನ ಆತ್ಮಹತ್ಯೆ ಅಂತ ಇದ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನನಗೆ ಅನಿಸ್ತಾ ಇದೆ ಇದು 100% ಕೊಲೆ ಅಂತ ಈ ಕೊಲೆನ ನೀವು ತಪ್ಪು ತಿಳ್ಕೊಂಡಿದ್ದೀರ ಜನ ಹೇಳ್ತಾರೇ ನಿಜ ಸರ್ ನಾವು ನಮ್ಮ ಕುಟುಂಬ ನಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತಾ ಇದೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಸರ್ ಅದಕ್ಕಿಂತ ಅದ್ರಷ್ಟು ನಮ್ಮ ಭಾವ ನಮ್ಮ ಅಕ್ಕನ ಪ್ರೀತಿಸ್ತಾ ಇದ್ರು ಹೆಂಡತಿ ಇಲ್ದಿರೋ ಜೀವನ ನನಗೆ ಯಾಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸರ್ ಕಾನೂನು ನೀವು ಇಷ್ಟೆಲ್ಲ ಇದ್ದು ಹಳೆ ಕಾಲದಲ್ಲಿ ಗಂಡ ಸತ್ರ ಹೆಂಡತಿನೂ ಸಾಯೋ ಪದ್ಧತಿ ತರ ಹೆಂಡತಿ ಮೇಲಿರೋ ಪ್ರೀತಿಗೆ ಗಂಡ ಸಾಯೋದು ಅಂದ್ರೆ ಏನ್ ಸರ್ ಇದಲ್ಲ ಸರ್ ಇದನ್ನ ನಿಮ್ಮಂತವರೇ ತಡಿಬೇಕು ಸರ್ ತಡಿಬೇಕು ಪ್ರಯತ್ನ ಪಡ್ತೇನೆ ಇದ್ರ ಬಗ್ಗೆ ಎನ್ಕ್ವೈರಿ ಅಂತ ಬಂದಾಗ ನೀವು ಸ್ಟೇಷನ್ ಬರಬೇಕಾಗುತ್ತೆ ಖಂಡಿತ ಸರ್ ನೀವು ಯಾವಾಗ ಬೇಕಾದ್ರೆ ಹೇಳಿ ಕಳಿಸಿ ಓಕೆ ಹ್ಮ್
ನಿಮ್ಗೆ ಹೇಳಿದ್ದು ಊಟ ಮಾಡಿ. ಏನೆ ಸೆಂಟ್ರಲ್ ಜೈಲರ್ ಕೈದಿಗಳಿಗೆ ಅಲ್ಯೂಮಿನಿಯಂ ತಟ್ಟೆ ಊಟ ಇಟ್ಟಾಗಿ ಇಟ್ಟು ಹೋಗ್ತಿದ್ಯಾ? ಇಲ್ವಲ್ಲ, ನಾನ್ ಮಾಮೂಲಿಯಾಗಿ ತಟ್ಟೆ ಇಟ್ಟೆ. ಇಲ್ವೇ, ನಿನ್ ಕಣ್ಣಲ್ಲಿ ನನ್ನ ಗೇಲಿ ಮಾಡೋ ತರ ಕಾಣ್ತಾ ಇದೆ. ಚಿಕ್ಕಡೂನ್ ಕೈಯಿಂದ ಸಾವನ್ ತಪ್ಪಿಸ್ಕೊಂಡು ಕೈಲಾಗ್ದೆ ಓಡ್ ಬಂದವನು ಅಂತ ನಿನ್ ಕಣ್ಣೆ ಹೇಳ್ತಾ ಇದೆ. ಅಲ್ಲೋಡು ಅಲ್ಲೋಡು, ನಾನ್ ಯಾಕ್ರಿ ಹಾಗನ್ಕೊಳ್ಳಿ? ಆ ಮತ್ತೆ ಈ ನಿನ್ ಕಣ್ಣೋಟದ ಅರ್ಥ ಏನೆ ಹೇಳ? ಅವನ ಕೈಯಿಂದ ಒದೆ ತಿಂದು ಬಂದ ಮೇಲೆ ಕೈಲಿ ಆಗದವನಲ್ಲ ಇನ್ನೇನು ಮತ್ತೆ? ನಾ ಏನ್ ಹೇಳಿಲ್ರಿ ಅಣ್ಣಾರ. ಅಲ್ಲ, ಅವನ ಕೈಯಿಂದ ಮುಕುಳೇರೆ ಹೊಡಿಸ್ಕೊಂಡು ಬಂದ್ರು ಹೆಂಡ್ತಿನ ಈ ಪರಿ ಹೊಡೆದ್ರಲ್ಲ, ಖರೆ ಗಂಡಸಂದ್ರ ನೀವ ಅಂತ ಹೇಳಿದ್ರಿ ಅಣ್ಣಾರ. ಏ ಹೇಳು ಮರ. ನಿನ್ನ ದೃಷ್ಟಿಲಿ ನಾನು ಕೈಲಾಗ್ತಿರೋನೇ ಇರ್ಬೋದು, ಆದ್ರೆ ನನಗ್ ಗೊತ್ತು ನಾನು ದ್ವೇಷ ತುಂಬಿರೋ ಹಾವು ಅಂತ. ಅವನ್ನ ಸಾಯಿಸೋವರೆಗೂ ಬಿಸ್ಕೊಡ್ತಾನೆ ಇರ್ತೀನಿ. ಅಲೇ, ಅದ ಅಷ್ಟು ಸುಲಭ ಅಲ್ಲ ಬಿಡ್ರಿ ಅಣ್ಣಾರ. ಈಗ ಅವ 6 ಕೋಟಿ ಕನ್ನಡಿಗರ ಆಸ್ತಿ. ಮಣ್ಣ ಜಟ್ಟಿ ನಿಂತಾನ ತೊಡೆಯ ತಟ್ಟಿ ಎಲ್ತಾನೋ ಎಲ್ಲ ಮೆಟ್ಟಿ ಈಶ್ವರ ಆ ಕುಚ್ಚಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿ ನಾಳೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರ ಈಶ್ವರ. ಇನ್ನು ಮುಂದೆ ಇಡೀ ಮಂಡ್ಯದಲ್ಲಿ ಸರಾಯಿ ಕಾಯಿಸೋದಾಗ್ಲಿ ಸರಾಯಿ ಮಾರೋದಾಗ್ಲಿ ನನ್ನ ಕಣ್ಗೇನಾರು ಕಾಣಿಸಿದ್ರೆ ಅಚ್ಚಿನಂತೆ ಕಟ್ಟಿ ನೀನೊಮ್ಮೆ ನೋಡು ಬಿಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ. ವಿದ್ಯಾಲಯ ಅನ್ನೋದು ದೇವಾಲಯ ಇದ್ದಾಗೆ, ಇಲ್ಲಿ ಸರಸ್ವತಿನೇ ದೇವರು. ಇಂಥ ಪವಿತ್ರವಾದ ಜಾಗದಲ್ಲಿ ನೀವುಗಳು ಜೂಜಾಡ್ತಾ ಇದ್ದೀರಾ? ಇನ್ನೊಂದ್ಸಲಿ ಊರಲ್ಲಿ ಯಾರು ಇಸ್ಪಿಟೆಲೆ ಎಳೆಯೋದನ್ನ ನೋಡಿದ್ರೆ ಭಿಕ್ಷೆ ಬೇಡೋದಕ್ಕೆ ಕೈ ಕಾಲಿರೋದಿಲ್ಲ. ತೇಜಸ್ಸು ಏನು ವರ್ಚಸ್ಸು, ಕೊಹಿನೂರ್ ವಜ್ರದ ಬಗ್ಗೆ ಕೇಳಿದ್ದೆ, ಅದ ಹಿಂಗ ಇರ್ಬೇಕು ನೋಡಪ್ಪ. ನೋಟಿಸ್ ಯಾಕೆ ಕಳಿಸ್ದೆ? ಯಾಕೆ ಕಳಿಸ್ದೆ ಅಂದ್ರೆ ವಾರೆ ಬರ್ಕೊಡಿ ನಿಮ್ಮ ಅಪ್ಪ ನಿನ್ಗೆ ಹೇಳಿಲ್ವಾ? ಬರ್ಕೊಡಕ್ ಅವ್ರ ಯಾರು, ಬರ್ಸ್ಕೊಳಕ್ ನೀನ್ ಯಾರು? ಅದು ನಮ್ ತಾತನ ಆಸ್ತಿ, ತಾತನ ಆಸ್ತಿ ಮೇಲೆ ಮೊಮ್ಮಕ್ಳು ಮಾತ್ರ ಅಧಿಕಾರ ಇರೋದು ಅಂತ ನಿಮ್ ಲಾಯರ್ ಹೇಳಿಲ್ವಾ? ಯಜಮಾನ್ರಿ, ಅದು ಸೆಕ್ಷನ್ 136 ಪ್ರಕಾರ. ಕಪ್ಪು ಕೋಟ್ ಹಾಕೊಂಡವನ್ಗೆ ನಾಲ್ಗೆ ಬಹಳ ಮುಖ್ಯ, ಅದನ್ನ ಇಡ್ಕೋ, ಮಾರ್ಕೋಬೇಡ. ಈಶ್ವರ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಮರ್ತು ಮಾತಾಡ್ತಾ ಇದೀಯ? ನೀನ್ ಬಂದಿರೋ ಊರ್ ನಂದು, ನೀನ್ ಇರೋ ಮನೆ ನಂದು, ನೀನ್ ಕೂತಿರೋ ಕುರ್ಚಿ ನಂದು, ನಿನ್ ಸುತ್ತ ಇರೋ ಬಳಗ. ಇಷ್ಟೆಲ್ಲ ಇರೋ ಈ ಮಂಡ್ಯ ನಂದೋ? ನಾನ್ ಮನಸ್ ಮಾಡಿದ್ರೆ ನೀನಿರೋ ಊರಲೆ, ನಿನ್ನ ಮನೇಲೆ, ನಿನ್ನ ಜನಗಳ ಮಧ್ಯೆ, ನೀನು ಕೂತಿರೋ ಕುರ್ಚಿ ಕೆಳಗಡೆನೆ ನಿಮ್ಗಳ ಸಮಾಧಿ ಕಟ್ಬಿಡ್ತೀನಿ. ನೋಟಿಸ್ ಗೀಟಿಸ್ ಅಂತ ಹುಚ್ಚುಚ್ಚು ವೇಷ ಹಾಕ್ಬೇಡ, ಮರ್ಯಾದಿಂದ ಬದುಕು. ಇಲ್ಲ, ಈಶ್ವರನ ದೃಷ್ಟಿಗೆ ಸುಟ್ಟು ಬೂದಿ ಆಗೋಗ್ತೀಯ. ಹುಷಾರ್ ಹುಷಾರ್ ಹುಷಾರ್. ಏ ಈಶ್ವರ, ನಿನ್ ತಲೆ ತೆಗೆದು ನಮ್ ಮನೆ ವಸ್ಲು ಮುಂದೆ ನೇತಾಕ್ಲಿಲ್ಲ, ನಾನ್ ನೆಸು ನನ್ನ ಮುಂದೆ ತೊಡೆ ತಟ್ಟಿದ್ರೆ ತೊಡೆನು ರುಂಡನ್ನು ಎರಡು ಎಗರಿಸ್ಬಿಡ್ತೀನಿ. ಹೇಳ್ಸೋ ಹೇಳ್ಸೋ, ಈ ಪ್ರಪಂಚದಲ್ಲಿ
ಬೆಳಕು ಕೊಡೋ ಸೂರ್ಯ 12 ಗಂಟೆ ಮಾತ್ರ ಎದ್ದಿರ್ತಾನೆ. ಆದ್ರೆ ಈಶ್ವರ 24 ಗಂಟೆನು ಕಾಯ್ತಾ ಇರ್ತಾನೆ. ನಿನಗ್ ದಮ್ಮಿದ್ರೆ ಅದೇನ್ ಮಾಡ್ಕೋತ್ಯ ಮಾಡ್ಕೊಳ. ಸಾವನ್ನ ಬಾಳ ಹತ್ತಿರದಾಗ ನೋಡ್ದಂಗ ಆತಲ್ರಿ ಅಣ್ಣಾರೆ. ನೀವ್ ಹಿಂಗ ಕೋಪ ಮಾಡ್ಕೊಂಡು ಕವರ್ ಮಾಡ್ಕೋಬೇಡ್ರೆ. ಅಲ್ರಿ, ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮ್ಗೆ ಯಾಕೆ ಬೇಕಾಗಿತ್ತು ಈ ತೊಡಿ ಬಡ್ಕೊಳ್ಳೋ ಕೆಲಸ? ನಿಮ್ಮ ಪುಣ್ಯ ಚಲೋ ಐತೆ, ಅವ ಇಳಿಸು ಅಂದ್ ಕುಳಿ ಇಳಿಸಿರಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ ತೊಡಿ ಮುಸ್ತಫ ಮಟನ್ ಅಂಗಡಿಯಾಗ ನೀತೆ ಹಾಡ್ತಿರೋದು. ಒಳಗಡೆ ಎಷ್ಟು ಮೂಟೆ ಐತೆ? ಒಂದು ಗಾಡಿ ಮೂಟೆ ಒಳಗಿದೆ, ಸರಿ ಅಲ್ಲ ಇನ್ನೊಂದು ಗಾಡಿ 301. ಓ, ಏನ್ ಪೊಲೀಸ್ ಸಾಹೇಬ್ರು ಇಷ್ಟು ದೂರ? ನಮಸ್ಕಾರ. ಊರ್ ಜಾತ್ರೆ ಹತ್ರ ಬಂತಲ್ಲ, ಪೊಲೀಸ್ ಸೆಕ್ಯೂರಿಟಿ ವಿಷಯದ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಅಂತ ವಿಚಾರಿಸ್ಕೊಂಡ್ಕೊಂಡ ಅಂತ ಅಂದ ಹಾಗೆ. ಈಕೆ ನನ್ನ ಮಗಳು. ನಮಸ್ಕಾರ. ನಮಸ್ಕಾರ ಕಣವ. ನಿಮ್ ಮಗ ಈಶ್ವರ ಈ ಊರ್ ಜನಗಳಿಗೆ ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಕೇಳಿ ನನ್ನ ಮಗಳು ತುಂಬಾ ಮೆಚ್ಕೊಂಡಿದ್ದಾಳೆ. ಅದಕ್ಕೆ ಈಶ್ವರನ್ನ ಈ ಊರಿನ ಜನರನ್ನ ನೋಡ್ಬೇಕು ಅಂತ ಬಂದಿದ್ದಾಳೆ. ಆಹಾ, ಪ್ಯಾಟ್ಗೆ ಹೋಗೋವನೆ ಕಣವ, ಇನ್ನೇನು ಬಂದ್ಬಿಡ್ತಾನೆ. ಸಿದ್ದಣ್ಣ, ಮಗಿನ ಮನೆಗೆ ಕರ್ಕೊಂಡು ಹೋಗಿ ಕೂಡ್ಸು, ನೀವು ಬನ್ನಿ ಸಾಹೇಬ್ರ. ಸಾಹೇಬ್ರ, ನಮ್ಮ ಊರು ಜಾತ್ರೆಗೆ ಒಂದು 10 ಲಕ್ಷ ಜನದ ಮೇಲೆ ಸೇರ್ಬೋದು, ಅದ್ರ ಭದ್ರತೆ ಎಲ್ಲ ನೀವೇ ನೋಡ್ಕೋಬೇಕು. ಏನು ಅಮ್ಮಣ್ಣಿ, ನೋಡಿದ್ ಸಾಕು ಕಣ್ ದೃಷ್ಟಿ ಆಗತ್ತೆ. ಹ್ಮ್, ನಡಿ. ಯಾಕೆ ನೋಡಿದ್ರೆ ಏನಂತೆ? ಅವನು ನನ್ ಭಾವ, ನಾನು ಅವನ್ನ ಮದ್ವೆ ಆಗೋಳು. ಮದ್ವೆ ತಾನೆ ಆಗು. ಹೆಸರು ಈಶ್ವರ ಅಲ್ಲ? ಯಾಕೆ? ನಿನ್ ಜಾಗ ಗಂಗೆದ ಗೌರಿದ ಗೊತ್ತಾದ್ರೆ ಉಳಿದಿದ್ ಜಾಗದಲ್ಲಿ ನಾನಿರ್ಬೋದಲ್ಲ.
ರೂಪು ಹೆತ್ತಿವಿಯೇ ನಿಂತೌರ ಸುಲ್ಯೂದಲ್ಲಿ ನಿಂದ ಜ್ಯೂಸ್ ನಿಮ್ಮದು ಚಾಕು ನನ್ನ ನಂಬೆಲ್ಲೇ ಸುಂದರ ಗಳಿ ಸರಿ ಬಾ ಸಿದ್ದಣ್ಣ ಬಾಗ್ಲಾ ಕೊಳೆ ಆಯ್ತು ಬುದ್ಧಾರ ನಮಸ್ಕಾರ ಕಣಪ್ಪ ಯಾರದು ಮಾವಯ್ಯ 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 ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮಾವಯ್ಯ ಲಕ್ಷ್ಮೀ ದೇವಿ ಅಂತ ಸೊಸೆ ನಮ್ ಮನೆ ಕಳ್ಸಿದ್ರೆ ನಮ್ ಕೈಯಾರ ಸಾಯಿಸ್ಕೊಂಡ್ಬಿಟ್ವಿ ಮಾವಯ್ಯ ನನ್ನ ಕ್ಷಮಿಸ್ಬಿಡಿ ಮಾವಯ್ಯ ಏನ್ ಮಾಡ್ತಾ ಇದೀಯ ಹೇಳ ಗಂಗಾ ನೀನೋಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು ನಾನು ಗಾಡಿ ತಿರುಗಿಸ್ಕೊಂಡ್ಬರ್ತೀನಿ ಸರಿ ಭಾವ ಬನ್ನಿ ಬನ್ನಿ ಮಾ ನೀವೆಲ್ಲ ನನ್ನ ಕೈಯಲ್ಲಿ ಇಲ್ಲಿ ನಿನ್ನ ಮಗ ಸೊಸೆ ನನ್ನ ತಮ್ಮನ ಕೈಯಲ್ಲಿ ಅಲ್ಲಿ ಬನ್ನಿ ಮಾ ಆಸ್ಪತ್ರೆಗೆ ಹೋಗೋಣ ಬನ್ನಿ ಮಾ ಸ್ವಲ್ಪ ದೂರ ನನಗೆ ಧೈರ್ಯವಾಗಿ
ಅಪ್ಪಯ್ಯ ಅಪ್ಪಯ್ಯ ಏನು ಪ್ರಯೋಜನ ಇದೆ? ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ಈ ಊರಿಂದ ದೂರ ಇರೋದೆ ಒಳ್ಳೇದು ಅಂತ ನನ್ನ ಭಾವನೆ. ಹಾಗಂತ ಊರು ಬಿಟ್ಟು ಹೋದ್ರೆ ಜನ ನಮ್ಮನ್ನ ಹೇಳಿಕೊಳ್ಳುತ್ತಾರೆ. ಹಾಗಂತ ಅವನ ಎದುರುಗಡೆ ಹೋರಾಡಕ್ ನಿಂತ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಊರು ಬಿಟ್ಟು ಬಂದು ಅಜ್ಞಾತ ವಾಸ ಅನುಭವಿಸ್ತಾ ಇದ್ದಾನೆ. ಹಾಗಂತ ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಕಷ್ಟಪಟ್ಟರು ಪರವಾಗಿಲ್ವಾ? ಕಾಪಾಡೋ ದೇವರು ಕಾಯಿಸ್ತಾನೆ, ಕೊಲ್ಲಲ್ಲ. ಇನ್ನು ಸ್ವಲ್ಪ ದಿವಸ ನಮ್ಮ 4ನೇ ತಾರೀಕು ನಮ್ಮ ಅಜ್ಞಾತ ವಾಸ ಮುಗಿದೋಗುತ್ತೆ. ಇದುವರೆಗೂ ನಡೆದಿದ್ದು ಅಜ್ಞಾತ ವಾಸ, ನಾಳೆ ನಡಿಬೇಕಾಗಿರೋದು ಯುದ್ಧ. ಆ ಮಹಾನ್ ಭಾವ ಮತ್ತೆ ಮಂಡ್ಯದ ಮಣ್ಣಿಗೆ ಕಾಲಿಡ್ತಾ ಇದ್ದಾನೆ. ಹಸ್ರನ ಹುಟ್ಟಾಕೋ ಆ ಕಾವೇರಿ ನಾಡಿನ ಇತಿಹಾಸದಲ್ಲೇ ಅವನ ಹೆಸರು ಹಳಸೋಗ್ಬೇಕು. ಆಗ್ಲೇ ಆಗ್ಲೇ ಸತ್ತು ಸ್ವರ್ಗನೇ ಸೇರಿದೆ ಅಂತರ್ಪಿಶಾಚಿತರ ಅಲಿತಾರ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಜಟ್ಟಿ ನಿಂತಾನ ತೊಡೆಯ ತಟ್ಟಿ ಎಲ್ತಾನ ಎಲ್ಲ ಮೆಟ್ಟಿ ಈಶ್ವರ ಆ ಉಕ್ಕಿನಂತೆ ಕಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರ ಈಶ್ವರ ಈಶ್ವರ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯಪ್ಪ ಅಣ್ಣವ್ರ ಒಂದ್ ಕೆಲಸ ಮಾಡಿ, ನಾವು ಈ ಊರ ಬಿಟ್ಟು ಎಲ್ಲಾರು ಹೋಗ್ಬಿಡು. ಯಾಕೆ ನನ್ನ ನೋಡಿ ಭಯ ಆಯ್ತಾ? ಇವ್ ನಾಶ ಆಗೋನಲ್ವೋ, ವಿನಾಶಕರ್ತ. ಹ್ಮ್
ಎಲ್ಲರಿಗೂ ದೂರ ಇದ್ದಿದ್ದು ಊರವ್ರ ಉದ್ದಾರಕ್ಕೆ ರಕ್ತಪಾತ ನಡೀದೇ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮರ್ತಿರೋದನ್ನ ಮತ್ತೆ ಕೆದಕ್ಬೇಡ. ಕೆದಕ್ದೆ ಹೋದ್ರೆ ಕಳ್ಕೊಂಡಿರೋ ನಮ್ಮವ್ರ ಆತ್ಮ ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವೋ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿನ್ನ ಆತ್ಮ ಪರಮಾತ್ಮನ ಪಾದ ಸೇರ್ಬೇಕು. ನಿನ್ನಾಗೆ ತುಂಬಾ ಜನ ತುಳಿದಾಕ್ಬೇಕು, ಹೊಸ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದಾರೆ. 6 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನೀನೇ ಅಲ್ಲ, ನಿನ್ನಂತವ್ರ 100 ಜನ 100 ಜನ್ಮ ಎತ್ ಬಂದ್ರು. ಇದು ಬೆಳೆ ಬೆಳೆಯೋ ಭೂಮಿ, ಇಲ್ಲಿ ಬೀಜನ ಬಿತ್ತಬೇಕೆ ಹೊರತು ಹಾಗೆ ತನಾನಲ್ಲ. ಬಿತ್ತಿದ ಬೀಜನ ಬೆಳೆಯೋಕೆ ಶತ್ರುಗಳನ್ನ ಗೊಬ್ಬರ ಮಾಡಿ ಗದ್ದೆಗೆ ಹಾಕ್ಬೇಕು. ಇದೇ ನಿನ್ ಕೊನೆ ನಿರ್ಧಾರ ಆಗೋದಾದ್ರೆ ಒಂದ್ ಸತ್ಯ ಹೇಳ್ತೀನಿ ಕೇಳಿಸ್ಕೋ. ನಮ್ಗಾಗ್ಲಿ ನಮ್ಮ ನಂಬಿರೋ ಜನಗಳಿಗಾಗ್ಲಿ ಸ್ವಲ್ಪ ಮೋಸ ಆದ್ರೂ 3 ಕೋಟಿ ದೇವತೆಗಳ ಮೇಲೆ ಆಣೆ. ನಿಮ್ಗಳನ್ನೆಲ್ಲ ಜೀವಸೇತ ಊತಾಕ್ಬಿಡ್ತೀನಿ. ನನ್ನ ಮನೆಗೆ ಬಂದು ನನ್ನಲ್ಲೇ ಊತಾಕ್ಬಿಡ್ತೀನಿ ಅಂತೇನೋ? ನಿಮ್ ಮನೆಗೆ ಅಲ್ವೋ, ಕರ್ನಾಟಕದ ಯಾವ ಊರಿಗೆ ಬೇಕಾದ್ರೂ ಬರ್ತೀನಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ತೀನಿ, ಯಾವ ಸೆಂಟ್ರಿಗೆ ಬಾ ಅಂತ ಹೇಳೋ ಅಲ್ಲಿಗೂ ಬರ್ತೀನಿ. ಅಷ್ಟೇ ಯಾಕೆ, ಯಾವ ವಸ್ತು ದಾಟ್ಬೇಕೇಳೋ ಅದನ್ನು ದಾಟ್ಬಿಟ್ಟು ಬರ್ತೀನಿ. ಕತ್ತರಿಸೋಕ್ ಶುರು ಮಾಡಿದ್ರೆ ಮೊಕ್ಕಾಮುತಿ ನೋಡೋದಿಲ್ಲ. ಏನು ನೋಡ್ತಾ ಇದೀರಾ? ಬರಕ ಕತ್ತಿ ಇಲ್ದೆ ಒಳಗ್ ಬಂದಿದ್ಯಾ? ನಮ್ ಮನೆ ಹೊಸದಾದ್ರೆ ಅದಂಗೂ ಆಚೆ ಹೋಗ್ತೀಯಾ? ಕತ್ತಿ ನಿಮ್ಮಂತವ್ರಿಗು ನನಗೆ ಸಹ್ಯ ಸಹಿ ಅಂದ್ರೆ ಸೆಕೆಂಡ್ ಗೆ ನನ್ನ ತಲೆ ತಗೊಂಡೋಗ್ ಬಿಡ್ತೀನಿ. ಈಶ್ವರ ಕಲ್ಕೆಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಈಶ್ವರ್ ನಾಳೆ ಸರ್ಕಾರ ಬ್ಯಾನ್ ಮಾಡಿರೋ ಆ ಕ್ವಾರೆ ಓಪನ್ ಮಾಡೋದಕ್ಕೆ ನಮ್ಮ ಎಸ್ ಪಿ ಜೊತೆ ಹೋಗ್ತಿದ್ದಾನೆ. ಅವ್ರ ಮನೆಯಿಂದ ಆ ಕ್ವಾರೆಗೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರಲ್ಲಿ ಬಂದು ಸೇರೋದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ಕ್ವಾರೆ 2 ಕಿಲೋಮೀಟರ್ ದೂರದಲ್ಲಿ 2 ಅವರ್ಸ್ ಮುಂಚೆನೆ ನಾವು ಆ ಜಾಗದಲ್ಲಿ ಇರಬೇಕು. ಲ್ಯಾಂಡ್ ಮೈನ್ ಬ್ಲಾಸ್ಟ್ ಎಕ್ಸ್ಪರ್ಟ್ ಬೆಳಗಾಂ ಜಿಲ್ಲೆಯಲ್ಲಿ ಭೂಪಯ್ಯ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಇವತ್ತು ರಾತ್ರಿ ಅವನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆ ಈಶ್ವರ ಇರೋ ಗಾಡಿನ ನಮ್ ಕಣ್ ಮುಂದೆ ಬ್ಲಾಸ್ಟ್ ಮಾಡ್ತಾನೆ. ಆ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಅಂತಾರೆ, ನಮ್ಗೆ ಇನ್ಸ್ಪೆಕ್ಟರ್ ರೂಪದಲ್ಲಿ ಬಂದ್ಬಿಟ್ಟವನೆ. ಚೀಕಲ್ಲ ಭೂಪಯ್ಯ, ಗಾಡಿ ಯಾವ ಕಡೆ ಬರುತ್ತೆ? ಆ ಕಡೆಯಿಂದನೆ ಬರುತ್ತೆ. ಏ ಸೀನಾ ಅಣ್ಣ, ಕಟ್ಟಿಗೆ ತಗೊಂಬಾರ. ಆಯ್ತಣ್ಣ. ಅಯ್ಯಯ್ಯಯ್ಯಯ್ಯೋ, ಇರ್ದವಳು ಎಷ್ಟು ಬಾಯಿರದವ್ರಿ ಅಣ್ಣರೇ, ಅದೇನ್ರಿ ಸಣ್ಣ ಪೆಟ್ಟಿಗೆ? ತಿರುಪತಿಲ್ CM ಗಿಟ್ಟಿದ್ ಮೆಟೀರಿಯಲ್ ಇದೆ. ಆ ಅಲ್ಲಿ CM ಗೂ ಏನಾಗಿಲ್ಲ, ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ. ಮತ್ತೆ ನೀವೆಲ್ಲ ಇಲ್ಲ ಇದ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಅವ್ನಿಗೆ ಯಾಕೋ ಗಿಲ್ಲಕ್ಕೆ ಹೋದೆ? ಅವ್ನಿಗೆ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವು ಆಕತ್ರಿ? ಅಲ್ರಿ, ಏನು ಗೊತ್ತಿಲ್ಲದ ಕೇಳಕ್ ಹೋದೆ. ಆ ಅಪ್ಪ ಬುಡದಾಗ ಬೆಂಕಿ ಇಟ್ಕೊಂಡಂಗ ಉರಿತಾನ ಅನ್ನ. ಬಾಯಿ ಯಾವ ಭಾಷೆ ಅರ್ಥ ಆಗುತ್ತೆ? ಹಿಂದೆ ಆಗ್ಲಿ ಸೇಟೆ. ಓ ಈಶ್ವರ ಆತ ಇದ್ರ ಕುಚ್ ಕುಚ್ ಹೋಗ್ತಾ. ಗಾಡಿಗಳು ಯಾರ್ದು ಈಶ್ವರ? ನಮ್ದೆ. ಇನ್ನು ಮುಂದೆ ನಡಿ ಆಟನ ನೋಡ್ತಾರೆ.
ಹಲೋ ಆರ್ ಗಾಡಿ ಜೊತೆ ಇನ್ ಆರ್ ಗಾಡಿ ಬಂದು ಸೇರ್ಕೊಡ್ತು, ಅವ್ನ ಆರನೇ ಗಾಡಿಯಲ್ಲಿ ಇದ್ದಾನಣ್ಣ. ಹನ್ನೆರಡು ಗಾಡಿ ಬರ್ತಾ ಇದೆಯಂತೆ, ಆರನೇ ಗಾಡಿ ಲೋಡಂತೆ, ಎಲ್ಲ ಬ್ಲಾಸ್ಟ್ ಆಗತ್ತೆ. ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಡ್ಸಂಗಿದ್ದಾನೆ ಇವನು. ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲ ಅವನಿದ್ದಾನೆ, ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರ? ಅವನೆಲ್ಲ ನೋಡ್ಕೊತಾನೆ ಬಿಡ್ರಿ. ಎಸ್ ಪಿ ಸಾಹೇಬ್ರೆ, ಇನ್ನೊಂದು ಹನ್ನೆರಡು ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಕತೆಯೋ ನಮಗಾಗಿ ಬಂದವೆ ಅನ್ನಾರ, ಈ ಹಾಡು ನಮ್ ಸಂಬಂಧ ಬರ್ದಂಗ ಐತ್ ನೋಡ್ರಿ. ಅಲ್ಲ ಹ್ಞೂ ಹೇಳ, ಹನ್ನೆರಡಿದ್ದು 24 ಆಗ್ಯಾವೇನ್ರಿ? ಬೊಬ್ಬನವ್ರೆ, ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವ್ರಂತೆ. ಯಾವ ಗಾಡಿಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ, ಈಗ ಏನ್ ಮಾಡದ್ ನೀರೇ? ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು, ಜಾಸ್ತಿ ಆಗುತ್ತೆ ಅಷ್ಟೆ. ಗಾಡಿ ಬರ್ತೈತೆ, ಗಾಡಿ ಎಗರಿಸು, 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 ಎಗರಿಸು. ಜಟ್ಟಿ ನಿಂತಾನು ತೊಡೆಯ ತಟ್ಟಿ, ಎಲ್ತಾನು ಎಲ್ಲ ಮೆಟ್ಟಿ. ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ, ನಾನು ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋಗುತ್ತೆ. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ ಹೊರಗ್ ತೆಗೆಯೋದಕ್ಕೆ ಎಲ್ಲರೂ ಪುಂಗಿ ಬಳಸ್ತಾರೆ, ನಾನು ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಾಯ, ಏನ್ ತೆಲ್ಲಿನಪ್ಪ ಈ ಒಂದು ಅನ್ನೆಸರಿ, ನಮಗ ಟೆನ್ಷನ್ ಕೊಟ್ಟು, ನಮ್ ಗಾಡಿಗೊಳಗ ಬಾಂಬ್ ಇಟ್ಟು, ನಮಗ ಗೊತ್ತಿಲ್ದಾಗ ಎಲ್ಲ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು, ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೆದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವನ್ನೆಲ್ಲ ಏನ್ ಮಾಡಲ್ಲ? ನಾನ್ ಪೊಲೀಸ್ ಅಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನಾಗಿ ಹೇಳ್ತೇನೆ. ಏನ್ ಹೇಳ್ತಾ ಇದೀನಿ ನೀನು? ಏನ್ರಿ ಅಣ್ಣಾರ, ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗ್ ಭಾರಿ ಸ್ಪೀಡ್ ನಾಗ ಬರಾಕತ್ತಿರ್ಲ ಅಣ್ಣಾರ? ಜ್ಯೋತಿಷ್ ನಾವ್ ಹೇಳಿದ್ದು, ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕಿತ್ತಂತಲ್ಲ, ನನಗ್ ಒಳ್ಳೇದಾಕಿತ್ತಂತೆ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಳಿದ್ರೆ ನಾಳೆ ಬೆಳಿಗ್ಗೆ ಬಂದ್ ನೋಡ್ತೀನಿ. ನಮಸ್ಕಾರ.
ನಾನು 2 ವರ್ಷ ಈ ಮಣ್ಣನ್ನು ಬಿಟ್ಟು ದೂರ ಇದ್ದಿದ್ದು. ನಾವು ಕತ್ತರಿಸೋಕೆ ಶುರು ಮಾಡಿದ್ರೆ ನಮಗೆ ಕಾಡು ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಾಗ್ತಾ ಇರಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡಿದು. ಈ ಮಂಡ್ಯ ಮಣ್ಣ ಜತ್ತಿ ನಿಂತಾನ ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಈಶ್ವರ ನಂತೆ ಗಟ್ಟಿ ನೀನೊಮ್ಮೆ ನೋಡು ಬಿಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿ ನಾಡೆ ಕಾವೇರಿ ತಾಯಿಯಾಡೆ ಜೀವಕ್ಕೆ ಜೀವ ನೀಡುತ್ತಾನೋ. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಈಶ್ವರ ಕಾಕಿನಂತೆ ಗಟ್ಟಿ ನೀನೊಮ್ಮೆ ನೋಡು ಬಿಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ.